Okay, so welcome back. I'll continue the session. That is a virtual classroom. Virtual classroom, it's like online classroom. It is not a classroom, but it looks like a classroom. Well, what is a virtual classroom, and how to use this virtual classroom? What is virtual classroom? Virtual classroom is an online learning environment that allows for live interaction between teacher and students as they are participating in learning activities. The virtual classroom is an online learning environment. Online teaching environment that allows for live interaction. ಕಾಲೇಜ್ ನಲ್ಲಿ ಇರ್ಬೇಕಾದ್ರೆ ಯಾವ ತರ ನಾನು ನಿಮ್ಮ ಜೊತೆಗೆ ಲೈವ್ ಆಗಿ ಇಂಟ್ರಾಕ್ಟ್ ಮಾಡ್ತೀನೋ ಹಾಗೆ ಈ ವರ್ಚುವಲ್ ಕ್ಲಾಸ್ ರೂಮ್ ಅನ್ನೋದು ಕೂಡ ಲೈವ್ ಆಗಿ, ಈಗ ನಾನು ಈಗಲೇ ಮಾತಾಡ್ತಾ ಇರೋದು ರೆಕಾರ್ಡೆಡ್ ಅಲ್ಲ, ಈಗ ನಾನು ಏನ್ ಮಾತಾಡ್ತಾ ಇದ್ದೀನಿ ಅದು ರೆಕಾರ್ಡೆಡ್ ಅಲ್ಲ, ಲೈವ್ ಆಗಿ ನಾನು ನಿಮ್ಮ ಮುಖ ನೋಡ್ಬೋದು, ನೀವು ನನ್ನ ಮುಖ ನೋಡ್ಬೋದು, ಲೈವ್ ಆಗಿ ಏನ್ ಮಾಡ್ಕೋಬಹುದು, ನಾವು ಇಂಟ್ರಾಕ್ಟ್ ಮಾಡ್ಬೋದು ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಆಸ್ ದೇ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಲರ್ನಿಂಗ್ ಆಕ್ಟಿವಿಟೀಸ್. ಸೊ ಮಕ್ಕಳು ಈ ಲರ್ನಿಂಗ್ ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಈ ಟೀಚರ್ ಅಥವಾ ಸ್ಟೂಡೆಂಟ್ಸ್ ಅನ್ನೋದು ಏನ್ ಮಾಡ್ಬೋದು ಅಂದ್ರೆ ಇಂಟ್ರಾಕ್ಟ್ ಮಾಡ್ಬೋದು. ಆ ತರದ ಒಂದು ವ್ಯವಸ್ಥೆ, ಆ ತರದ ಒಂದು ಎನ್ರೋಲ್ಮೆಂಟ್ ನಾವಿಲ್ಲಿ ವರ್ಚುವಲ್ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ. ದಿನ ಆಸ್ಕ್ಯೂ ಈಗ ಹೋಗಿರುವಂತ ಡಿಗ್ರಿ ಮಕ್ಕಳೆಲ್ಲ ಪ್ರಾವೀಣ್ಯವಂತರು ಅಂತ ಅನ್ಕೊಂಡಿದ್ದೀನಿ ನಾನು. ನಾಳೆ ದಿನ ಅವ್ರು ಯಾವ್ದಾದ್ರು ಒಂದು ಎಕ್ಸಾಮ್ ಹೋದಾಗ COVID-19 ಟೈಮ್ ನಲ್ಲಿ ವರ್ಚುವಲ್ ಕ್ಲಾಸ್ ರೂಮ್ಸ್ ನ ಕಂಡಕ್ಟ್ ಮಾಡಿದ್ರ, ವರ್ಚುವಲ್ ಕ್ಲಾಸ್ ಏನ್ ಸರ್ ವರ್ಚುವಲ್ ಕ್ಲಾಸ್ ರೂಮ್ ಅಂದೆ ಅನ್ನೋ ಕೆರಕಲೋ ಅಂತ ಪರಿಸ್ಥಿತಿ ಬಂದೇ ಬರುತ್ತೆ. ನಂಬಿದ್ರೆ ವರ್ಚುವಲ್ ಕ್ಲಾಸ್ ರೂಮ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ಲ ಫಸ್ಟ್ ಆಫ್ ಆಲ್, ಅಲ್ಲಿ ಇಂಟರ್ವ್ಯೂ ಅವರು ಅಥವಾ ಇನ್ಯಾರಾದ್ರೂ ಕೇಳಿದಾಗ ಉತ್ತರ ಮಾಡಕ್ಕೆ. ವರ್ಚುವಲ್ ಕ್ಲಾಸ್ ರೂಮ್ ಇಸ್ ಅನ್ ಎನ್ವಿರಾನ್ಮೆಂಟ್, ಆರ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಥವಾ ಆನ್ಲೈನ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ದಟ್ ಅಲೋಸ್ ಫಾರ್ ಲೈವ್ ಇಂಟ್ರಾಕ್ಷನ್ ಬಿಟ್ವೀನ್ ಟೀಚರ್ ಅಂಡ್ ಸ್ಟೂಡೆಂಟ್ಸ್ ಆಸ್ ದೇ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಲರ್ನಿಂಗ್ ಆಕ್ಟಿವಿಟೀಸ್. So this is about learning about virtual classroom. What is online learning? Both are same. Virtual classroom or online learning, both are same. But what is online learning? Online learning is a process of acquiring knowledge via internet. Internet mukantara, via andre mukantara. ಅಷ್ಟೇ ಇಂಗ್ಲಿಷ್ ನಲ್ಲಿ ಇಲ್ಲ, ಎಲ್ಲ ರಿವರ್ಸ್ ನೋಡಿ. ಇಂಟರ್ನೆಟ್ ಮುಖಾಂತರ ನಾಲೆಡ್ ನ ಅಕ್ವೈರ್ ಮಾಡ್ಕೊಳ್ಳುವಂತ ಪ್ರೋಸೆಸ್ ನೇ ಆನ್ಲೈನ್ ಲರ್ನಿಂಗ್ ಅಂತ ಹೇಳ್ತೀವಿ. ಇಂಗ್ಲಿಷ್ನಲ್ಲಿ ಇರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ತುಂಬಾ ಈಸಿ ರೀ. ಆನ್ಲೈನ್ ಲರ್ನಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಅಕ್ವೈರಿಂಗ್ ನಾಲೆಡ್ ವಯ ಇಂಟರ್ನೆಟ್. ಕನ್ನಡದಲ್ಲಿ ಹೇಳಿ ಸರ್. ಇಂಟರ್ನೆಟ್ ಮುಖಾಂತರ ನಾಲೆಡ್ ನ ಅಕ್ವೈರ್ ಮಾಡ್ಕೊಳ್ಳೋದು ಅಂದ್ರೆ ತಗೊಳ್ಳುವಂಥದ್ದು, ಅಕ್ವೈರ್ ಮಾಡ್ಕೊಳ್ಳುವಂತ ಒಂದು ವಿಧಾನನೇ ನಾವು ಆನ್ಲೈನ್ ಪ್ರೋಸೆಸ್ ಅಂತ, ಆನ್ಲೈನ್ ಲರ್ನಿಂಗ್ ಅಂತ ಹೇಳ್ತೀವಿ. ವಾವ್, ನಮ್ಗೆ ಇಂಗ್ಲಿಷ್ ಟೀಚರ್ ಏನು ಹೇಳ್ಕೊಟ್ಟೇ ಇಲ್ಲ ಇಂಗ್ಲಿಷ್ ನಲ್ಲಿರೋದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋದು ಹೆಂಗೆ ಅಂತ. ಬಟ್ ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ರಿವರ್ಸಲ್ಲಿ ಹೇಳ್ಬೇಡಿ. ಅದಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸಿಗುತ್ತೆ ನಮಗೆ. ಓಕೆ, ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಸಾರಿ ಆನ್ಲೈನ್ ಇಂಟ್ರಾಕ್ಷನ್ ಇನ್ಕ್ಲೂಡ್ ರಿಯಲ್ ಟೈಮ್, ದಟ್ ಈಸ್ ಕಾಲ್ಡ್ ಅಸಿಂಕ್ರೋನಸ್ ಅಂತ ಹೇಳ್ತೀವಿ. ಸಿಂಕ್ರೋನಸ್ online interactions includes real time and any time anywhere. ee eradu options sigutte. real time andre iga live, innond varutte any time anywhere. yav time alla adru agirbodu yavagadru agirbodu, that is called asynchronous interactions anta helthu. so ee online interaction annadu synchronous ಮತ್ತೆ ಅಸಿಂಕ್ರೋನಸ್ ಅಂತ ಹೇಳ್ಬಿಟ್ಟು ಎರಡು ತರದ ಒಂದು ಇಂಟ್ರಾಕ್ಷನ್ಸ್ ನ ಪ್ರೊವೈಡ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಆನ್ಲೈನ್ ಲರ್ನಿಂಗ್. ಸೊ ಎಸ್ಪೆಷಲಿ ಇನ್ ಆನ್ಲೈನ್ ಲರ್ನಿಂಗ್ ದಟ್ ವಿಲ್ ಪ್ರೊವೈಡ್ ಇನ್ ಟೂ ವೇಸ್ ಆಫ್ ಇಂಟ್ರಾಕ್ಷನ್ಸ್. ನಂಬರ್ ಒನ್ ಸಿಂಕ್ರೋನಸ್, ನಂಬರ್ ಟೂ ಅಸಿಂಕ್ರೋನಸ್. ಸಿಂಕ್ರೋನಸ್ ಇನ್ ದ ಸೆನ್ಸ್ ರಿಯಲ್ ಟೈಮ್,
ಅಸಿಂಕ್ರೋನಸ್ ಇನ್ ದ ಸೆನ್ಸ್ ಎನಿವೇರ್ ಆರ್ ಎನಿ ಟೈಮ್ ಹೇಳ್ತೀನಿ ನಾನು. ಸಿಂಕ್ರೋನಸ್ ಅಂದಾಗ ಏನೇನು ಬರ್ಬೋದು ಅಥವಾ ಏನೇನು ಅಲ್ಲಿ ಟೂಲ್ಸ್ ಬರುತ್ತೆ, ಅಸಿಂಕ್ರೋನಸ್ ಅಂದಾಗ ಏನೇನು ಟೂಲ್ಸ್ ಬರುತ್ತೆ, ಅಸಿಂಕ್ರೋನಸ್ ಅಂದ್ರೆ ಏನು ಅಥವಾ ಎನಿವೇರ್ ಎನಿ ಟೈಮ್ ಅಂದ್ರೆ ಏನು, ಅದರಲ್ಲಿ ಯಾವ ತರ ಯಾವತರ ಒಂದು ಲರ್ನಿಂಗ್ ಟೂಲ್ಸ್ ಇದೆ ನಮಗೆ ಆನ್ಲೈನ್ ಅಲ್ಲಿ ಅನ್ನೋದು ಈಗ ನಿಮ್ಗೆ ಹೇಳ್ತಾ ಇದ್ದಾಗ ಗೊತ್ತಾಗತ್ತೆ. ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಎಫೆಕ್ಟಿವ್ ವರ್ಚುವಲ್ ಕ್ಲಾಸ್ ರೂಮ್ ಫಾರ್ ಲರ್ನರ್ಸ್, ಬೆಸ್ಟ್ ಪ್ರಾಕ್ಟೀಸಸ್ ಯಾವುದು ಫಾರ್ ಎಫೆಕ್ಟಿವ್ ವರ್ಚುವಲ್ ಕ್ಲಾಸ್ ರೂಮ್? ಸರ್, ನಾನು ವರ್ಚುವಲ್ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇದ್ದೀನಿ, ಆಸ್ ಯು ಆರ್ ನೀವು ಕೂಡ ಅಟೆಂಡ್ ಮಾಡ್ತಾ ಇದ್ದೀವಿ. ಹೌ ಕ್ಯಾನ್ ಐ ಮೇಕ್ ದಟ್ ಯು ನೋ ವರ್ಚುವಲ್ ಕ್ಲಾಸ್ ರೂಮ್ಸ್ ಆರ್ ವೆರಿ ಎಫೆಕ್ಟಿವ್ ಪ್ರಾಕ್ಟೀಸ್? ಸರ್, ಯು ಮೈ ಹ್ಯಾವ್ ದಟ್ ಕ್ವಶನ್. ಡಿಗ್ರಿ ಸ್ಟೂಡೆಂಟ್ ಕ್ವಶನ್ ಇಲ್ಲ, ಪಿ ಯು ಸಿ ಮಕ್ಕಳಿಗೆ ಇರ್ಬೋದು ಕ್ವಶನ್. ನಾನು ಅವ್ರನ್ನ ದೊಡ್ಡವರಾಗಿ ನೋಡ್ತಾ ಇಲ್ಲ ಅಥವಾ ನಿಮ್ಮನ್ನ ಚಿಕ್ಕವರಾಗಿ ನೋಡ್ತಾ ಇಲ್ಲ, ನನಗೆ ವಯಸ್ಸಿನ ವ್ಯತ್ಯಾಸ ಇಲ್ಲ, ಇದರಲ್ಲಿ ಮಾತ್ರ ನಾನು ವ್ಯತ್ಯಾಸ ಕಂಡ್ಕೊಂತೀನಿ. ದಟ್ ಇಸ್ ಐ ಆಮ್ ಕತ್ತೆಗೂ ವಯಸ್ಸಾಗತ್ತೆ 25 ವಯಸ್ಸು, ಅದಕ್ಕೆ ಸಿಗುವಂತ ಗೌರವ ಅದಕ್ಕಿರುತ್ತೆ. ಸೂಕ್ಷ್ಮತೆ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಡಿಗ್ರಿ ಮಕ್ಕಳು ಓಕೆ, ಸೊ ಅವ್ರ ಲೆವೆಲ್ಗೆ ಅವರು ಅರ್ಥ ಮಾಡ್ಕೊಳ್ತಾರೆ, ಬಟ್ ಸೊ ಅವ್ರು ಕಲಿಬೇಕಾಗಿರುವಂಥದ್ದು ಇನ್ನು ಹೆಚ್ಚೆಚ್ಚಿದೆ ಅನ್ನೋದು ನಾನು ಈ ಪಾಯಿಂಟಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಸೊ ನಮ್ಮ ನಮ್ಮ ಡಿಗ್ರಿ ಮಕ್ಕಳು ತುಂಬ ಕಲ್ತಿದ್ದಾರೆ, ಕಲಿತಾ ಇದ್ದಾರೆ. ಸೊ ನೀವು ಚಿಕ್ಕವರಾಗಿದ್ದೀರಲ್ವಾ, ಅದಕ್ಕೆ ನೀವಿನ್ನು ಕಲಿಯೋದಿದೆ, ಕಲಿಕೊಳ್ಳಿ. ಓಕೆ, ಅವ್ರು ಕಲ್ತಿದ್ದಾರೆ, ಕಲ್ತಿರೋದ್ರಿಂದ ಅವರು ಅವ್ರು ಈ ಕ್ಲಾಸಸ್ಗೆ ಅಟೆಂಡ್ ಆಗದೇ ಇರ್ಬೋದು, ನೋ ಪ್ರಾಬ್ಲಮ್. ಅವ್ರು ಅವರು ಬರದೇ ಇದ್ರೆ ನಮ್ಗೆಂತ ಸಮಸ್ಯೆ ಇಲ್ಲ, ಆದ್ರೆ ನೀವು ಬಂದಿಲ್ಲ ಅಂದ್ರೆ ಸಮಸ್ಯೆ ನಮ್ಗೆ, ಯಾಕಂದ್ರೆ ಕ್ಲಾಸ್ ಕಂಡಕ್ಟ್ ಮಾಡಿರೋದು ನಿಮಗೋಸ್ಕರ, ಅವ್ರಿಗೋಸ್ಕರ ಅಲ್ಲ. ಓಕೆ, ದಟ್ ಇಸ್ ಮೈ ಇಂಟೆನ್ಷನ್. ರೈಟ್, ಫೈನ್. ಸೊ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಎಫೆಕ್ಟಿವ್ ವರ್ಚುವಲ್ ಕ್ಲಾಸ್ ರೂಮ್ ನೋಡೋಣ. ಎಟಿಕ್ವೆಟ್ಸ್ ಫಾರ್ ಆನ್ಲೈನ್ ಲರ್ನಿಂಗ್, ಇದು ಮುಖ್ಯ. ಇವತ್ತಿನ ಟಾಪಿಕ್ ನಾನು ಏನ್ ಹೇಳಿದ್ದೆ ನಿಮ್ಗೆ, ದಟ್ ಈಸ್ ಯಸ್ ಎಟಿಕ್ವೆಟ್ಸ್ ಫಾರ್ ಆನ್ಲೈನ್ ಲರ್ನಿಂಗ್. ಏನು ಇಂಟರ್ನೆಟ್ ಕನೆಕ್ಟಿವಿಟಿ, ದಟ್ ಈಸ್ ಒನ್ ಫಸ್ಟ್ ಥಿಂಗ್. ಲೈಟಿಂಗ್ ನಂಬರ್ 3, ಪರ್ಸನಲ್ ಲ್ಯಾಪ್ಟಾಪ್ ಅಂಡ್ ಇಯರ್ಫೋನ್ಸ್ ಇಯರ್ಫೋನ್ಸ್ ಇದು ಮುಖ್ಯವಾಗಿ ನಾವು ಆನ್ಲೈನ್ ಲರ್ನಿಂಗ್ ಮಾಡಬೇಕಾದ್ರೆ ನಮ್ಮ ಹತ್ರ ಇರಬೇಕಾಗಿರುವಂಥದ್ದು. ಇಂಟರ್ನೆಟ್ ಕನೆಕ್ಟಿವಿಟಿ, ನಾನು ಬೆಸ್ಟ್ ಅಥವಾ ಸೂಪರ್ ಫಾಸ್ಟ್ ಇಂಟರ್ನೆಟ್ ಅಂತ ಏನು ಹೇಳ್ತಾ ಇಲ್ಲ, ಇಂಟರ್ನೆಟ್ ಕನೆಕ್ಟಿವಿಟಿ ಆನ್ಲೈನ್ ಆಗಿರೋದ್ರಿಂದ ನಮಗೆ ಇಂಟರ್ನೆಟ್ ಕನೆಕ್ಟಿವಿಟಿ. ಅವಾಗಲೇ ಹೇಳಿದೆ ವಯಾ ಇಂಟರ್ನೆಟ್. ಓಕೆ, ಅದರಿಂದ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕು. ನಂಬರ್ 2, ಲೈಟಿಂಗ್ ಇರಬೇಕು. ಕತ್ತಲಲ್ಲಿ ಮಾಡಬೇಡ ಆನ್ಲೈನ್ ಅಥವಾ ಲರ್ನಿಂಗ್ ಅನ್ನೋದು, ಬೆಳಕಿರಲಿ. ಈಗ ನೋಡಿ, ನನ್ನ ರೂಮ್ ತುಂಬಾ ಬೆಳಕಿದೆ, ಡೋರ್ ಇದೆ, ಈ ಕಡೆ ವಿಂಡೋ ಇದೆ, ಬೆಳಕು ಬರ್ತಾ ಇದೆ, ರೂಮ್ ತುಂಬಾ ಬೆಳಕಿದೆ. ಸೊ ನಾನೇನಾದ್ರೂ ಆನ್ಲೈನ್ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇದ್ದೆ ಅಂದ್ರೆ ಬೆಳಕಿರುವಂತ ಜಾಗ. ಯಾಕೆ ಬೆಳಕು ಅಂದ್ರೆ ಆ ಸ್ಕ್ರೀನ್ ಬೆಳಕು ನಮಗೆ ಕಣ್ಣಿಗೆ ಎಫೆಕ್ಟ್ ಆಗಬಾರ್ದು ಅಂತ. ಈ ಎನ್ವಿರಾನ್ಮೆಂಟ್ ಬೆಳಕಿಗೂ ಮತ್ತೆ ನನ್ನ ಸ್ಕ್ರೀನ್ ಇಂದ ಬರುವಂತ ಬೆಳಕಿಗೂ ಮರ್ಜ್ ಆಗ್ಬಿಟ್ರೆ ಕಣ್ಣಿಗೆ ಎಂತ ಸಮಸ್ಯೆ ಆಗಲ್ಲ. ನೀನ್ ಕತ್ತಲ ರೂಮ್ ಅಲ್ಲಿ ಕೂತ್ಕೊಂಡು ಬರೀ ಈ ಬೆಳಕನ್ನ ನೀನ್ ನೋಡ್ತಾ ಇದ್ರೆ ಡೈರೆಕ್ಟ್ ಕಣ್ಣಿಗೆ ಆ ಬೆಳಕು ಬಿದ್ರೆ ಕಣ್ಣಿಗೆ ಸ್ವಲ್ಪ ಸಮಸ್ಯೆ ಆಗತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಆನ್ಲೈನ್ ಲರ್ನಿಂಗ್ ಇರುವಂತ ಒಂದು ಸಂದರ್ಭದಲ್ಲಿ ಬೆಳಕಿರುವಂತ ಜಾಗದಲ್ಲಿ ಕೂತ್ಕೋಬೇಕು ಅಂತ. ನೆಕ್ಸ್ಟ್, ಪರ್ಸನಲ್ ಲ್ಯಾಪ್ಟಾಪ್ ಅಂಡ್ ಹೆಡ್ ಫೋನ್. ನಿಮ್ದೇ ಆದ ಒಂದು ಲ್ಯಾಪ್ಟಾಪ್ ಅಥವಾ ಫೋನ್ ಇಟ್ಕೋಬೇಕಾಗತ್ತೆ, ಮತ್ತೆ ಒಂದು ಹೆಡ್ ಫೋನ್ ಹಾಕೊಬೇಕಾಗತ್ತೆ. ಯಾಕೆ ಹೆಡ್ ಫೋನ್ ಹಾಕೋಬೇಕು? ನೀವು ಬರೀ ಮೊಬೈಲ್ ಆನ್ ಮಾಡ್ಕೊಂಡು ಉಯ್ಯಂಗ್ ಉಯ್ಯಂಗ್ ಇಟ್ಕೊಂಡ್ರೆ ಇಯರ್ ಫೋನ್ ಇಟ್ಕಲ್ದೆ ಡಿಸ್ಟರ್ಬೆನ್ಸ್ ಬರ್ತಾ ಇರುತ್ತೆ, ನಿಮಗೆ ಸರಿಯಾಗಿ ಕೇಳಿಸಲ್ಲ, ಗಾಡಿ ಉಯ್ಯ ಅಂತ ಹೋಗ್ತಾ ಇರ್ತದೆ, ಕೋಳಿ ಕೊಕ್ರೋಕೋ ಅಂತ ಕೂಗ್ತಾ ಇರ್ತದೆ, ಹಸು ಅಂಬಾ ಅಂತ ಅರಿಸ್ತಾ ಇರ್ತದೆ, ಕುರಿ ಮ್ಯಾ ಅಂತ ಕರಿತಾ ಇರ್ತದೆ, ನಿಮ್ಮ ಅಜ್ಜಿ ನಿಮ್ಮಪ್ಪ ನಿಮ್ಮ ತಮ್ಮಂದ್ರು ಅಥವಾ ನಿಮ್ಮ ಅಕ್ಕಂದ್ರು ಮನೇಲಿ ಏನಾದ್ರು ಓಡಾಡ್ತಾ ಇರ್ತಾರೆ, ಮಕ್ಕಳು ಬಂದು ಕಿಲ್ಕಿಲ ಅಂತ ಆಟ ಆಡ್ತಾ ಇರ್ತಾರೆ, ಆ ಡಿಸ್ಟರ್ಬೆನ್ಸ್ ನಿಮ್ಮನ್ನ ಕ್ಲಾಸ್ ಕಡೆಗೆ ಕಾನ್ಸಂಟ್ರೇಟ್ ಮಾಡಕ್ ಬಿಡಲ್ಲ. ಸೊ ಯಾವಾಗ ನೀವು ಕ್ಲಾಸ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಆಗಲ್ವೋ ಆನ್ಲೈನ್ ಕ್ಲಾಸಸ್ ಅನ್ನೋದು ಎಫೆಕ್ಟಿವ್ ಆಗಿ ಇರಲ್ಲ. ಯಾವಾಗ ಆನ್ಲೈನ್ ಕ್ಲಾಸಸ್ ಎಫೆಕ್ಟಿವ್ ಆಗಿರಲ್ವೋ ನಿನಗೆ ಇಂಟ್ರೆಸ್ಟ್ ಅನ್ನೋದು ಬಿಲ್ಡ್ ಆಗಲ್ಲ. ಯಾವಾಗ ಇಂಟ್ರೆಸ್ಟ್ ಬಿಲ್ಡ್ ಆಗಲ್ವೋ ನೀನು ಕಲಿಯಲ್ಲ. ಯಾವಾಗ ಕಲಿಯಲ್ವೋ ನಿನ್ನ ನಾಲೆಡ್ಜ್ ಇಂಪ್ರೂವ್ ಆಗಲ್ಲ.
ఎవరు నాలెడ్జ్ ఇంప్రూవ్ ఆగల నేను గ్రో ఆగల అందుకు ముందుకు ఇంటర్లింక్ సో దట్స్ ఆల్ మరి బరీ హెడ్ సెట్ ఇంకా ఏనాగుతె నేను గ్రోత్ అన్నదే కడిమె ఆగుతె అష్టొంది ఇంటర్లింక్ ఇదే సో అదరిందాగి ఇయర్ ఫోన్స్ నా యూజ్ మాడి అథవా హెడ్ ఫోన్స్ ఇద్దరు హెడ్ ఫోన్స్ నా యూజ్ మాడి ಅವಾಗ ನಿಮ್ಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ನೀಟಾಗಿ ಕೇಳಿಸುತ್ತೆ ಕಾನ್ಸಂಟ್ರೇಟ್ ಮಾಡ್ಬೋದು ನಾನು ಹೇಳೋ ಪಾಯಿಂಟ್ ಗಳನ್ನ ಬರ್ಕೊಳ್ಬಹುದು ಇಲ್ಲಾಂದ್ರೆ ಡಿಸ್ಟರ್ಬೆನ್ಸ್ ಅಲ್ಲಿ ಸೊ ನಾನೇನು ಮಾಡ್ತಾ ಇದ್ದೀನಿ ನಾನು ಏನ್ ಹೇಳ್ತಾ ಇದ್ದೀನಿ ನಿಮ್ಗೆ ಕೇಳ್ತಲ್ಲ ಅವಾಗ ಬೇರೆಯವ್ರು ಮಾತಾಡ್ತಾ ಇದ್ದಾಗ ಏನಾಗುತ್ತೆ ಅವ್ರ ಕಡೆ ಗಮನ ಹೊಟ್ಟೋಗುತ್ತೆ ಅವ್ರೇನೋ ಹೇಳ್ತಾ ಇದಾರೆ ಆ ಕಡೆ ಮನೆಯಲ್ಲಿ ಟಿವಿ ಓಡ್ತಾ ಇರ್ತದೆ ನೀವು ಮೊಬೈಲ್ ಇಟ್ಕೊಂಡು ನಮ್ ಸರ್ ಬಿಡು ನಮ್ ಸರ್ ನಮ್ ಸರ್ ಮೊಬೈಲ್ ಅಲ್ಲಿ ಬರ್ತಾವ್ರಿ ನಮ್ ಸರ್ ಅಂತ ನೋಡ್ಕೊಂಡು ಟಿವಿನೂ ನೋಡ್ತಾ ಇರ್ತೀರಾ ಈ ಕಡೆ ನನ್ನನ್ನು ನೋಡ್ತಾ ಇರ್ತೀರಾ ಕನ್ಫ್ಯೂಷನ್ ಯಾವ್ದು ನೋಡ್ಬೇಕು ಅನ್ನೋದು ನಿಮ್ಗೆ ಸರ್ ನೋಡ್ಬೇಕಾ ಇಲ್ಲ ಅವ್ರು ನೋಡ್ಬೇಕಾ ಇಯರ್ ಫೋನ್ ಹಾಕೊಂಡು ಕ್ಲಾಸ್ ನೋಡಿ ಒಂದೂವರೆ ಗಂಟೆ ಆಮೇಲೆ ಸಿನಿಮಾ ನೋಡೋರಂತೆ ಓಕೆ ಸೊ ಒಂದು ಪರ್ಸನಲ್ ಲ್ಯಾಪ್ಟಾಪ್ ಅಥವಾ ಮೊಬೈಲು ಇಟ್ಕೊಂಡು ಅದರಲ್ಲಿ ಇಯರ್ ಫೋನ್ಸ್ ನ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಕ್ಲಾಸ್ ಅಟೆಂಡ್ ಮಾಡೋದ್ರಿಂದ ದಟ್ ವಿಲ್ ಬಿ ವೆರಿ 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 ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಆನ್ಲೈನ್ ಲರ್ನಿಂಗ್ ದಟ್ ಇಸ್ ದ ಫಸ್ಟ್ ಎಥಿಕೆಟ್ ದೀಸ್ ಆರ್ ದಿ ಫಸ್ಟ್ ಎಥಿಕೆಟ್ ನೆಕ್ಸ್ಟ್ ಎಥಿಕೆಟ್ಸ್ ಫಾರ್ ಆನ್ಲೈನ್ ಲರ್ನಿಂಗ್ ಸ್ಟೂಡೆಂಟ್ ಡ್ರೆಸ್ ಕೋಡ್ ನಾನು ಮೊನ್ನೆ ಹೇಳಿದೆ ಹೆಂಗ ಬಂದ್ಬಿಡೋದು ಕುತ್ಕೊಂಡ್ಬಿಡೋದು ಕ್ಯಾಂಪ್ ಬ್ಯಾನ್ ಮಾಡ್ಕೊಂಡು ಜೈ ಕರ್ನಾಟಕ ಮತ್ತೆ ಟಿಪ್ಪು ಸುಲ್ತಾನ್ ಅಂತ ಅಂದ್ಬಿಟ್ಟು ನೀವು ಕಾಲೇಜ್ ಬರ್ಬೇಕಾದ್ರೆ ಈಗ ನೀವೇನು ಡ್ರೆಸ್ ಮಾಡಿಕೊಂಡು ನನ್ನ ಕ್ಲಾಸ್ನ ಕೇಳ್ತಾ ಇದ್ದೀರೋ ಅದೇ ತರಾನೇ ನೀವು ಕಾಲೇಜ್ಗೂ ಬರ್ತೀರಾ ನೀವೇ ಕೇಳ್ಕೊಳ್ಳಿ ಪ್ರಶ್ನೆ ಆನ್ಲೈನ್ ಲರ್ನಿಂಗ್ ಅಂದ್ರೆ ಹಂಗಾದ್ರೆ ಅಷ್ಟೊಂದು ಚೀಪಾ ಹೆಂಗಾದ್ರೂ ಇರ್ಬೋದು ಅಂತನ ಎಥಿಕ್ವೇಟ್ ನಾನು ಮನೇಲಿ ಇರೋ ತರ ನಿಮ್ ಮುಂದೆ ಕಾಣಿಸ್ಬೋದಾಗಿತ್ತಲ್ಲ ಈಗ ಏನಾಗುತ್ತೆ ನಮ್ಮ ಮನಸ್ಸು ಅಥವಾ ನಿಮ್ಮ ಮನಸ್ಸು ನನ್ನನ್ನ ಗುರು ಅಂತ ಸ್ವೀಕಾರ ಮಾಡಲಾಗ ಯಾವ ಅನ್ಸುತ್ತೆ ವಿ ಶುಡ್ ಪ್ರೆಸೆಂಟ್ ವಾಟ್ ಐ ಆಮ್ ಅಂತ ವಿ ಶುಡ್ ಪ್ರೆಸೆಂಟ್ ನಮ್ಮನ್ನ ರೆಪ್ರೆಸೆಂಟ್ ಮಾಡೋದು ಏನು ಪೊಲೀಸ್ ಡ್ರೆಸ್ ಹಾಕೊಂಡ್ರೆ ಗೊತ್ತಾಗೋದು ಅವ್ನು ಪೊಲೀಸ್ ಅಂತ ಕಾಕಿ ಡ್ರೆಸ್ ಅಲ್ಲಿ ಹೋಗ್ತಾ ಇದ್ರೆ ಅವನನ್ನ ಯಾರು ಪೊಲೀಸ್ ಅಂತಾರೆ ಯಾರು ಹೇಳ್ತಾರೆ ಸರಿ ಏನು ಸಿವಿಲ್ ಡ್ರೆಸ್ ಅಲ್ಲಿ ಹೋಗ್ತಾ ಇದ್ರೆ ಯಾರು ಅವನನ್ನ ಪೊಲೀಸ್ ಅಂತಾರೆ ಕಾಕಿ ಡ್ರೆಸ್ ಅಲ್ಲಿ ಹೋಗ್ತಾ ಇದ್ರೆ ಓಕೆ ಈಸ್ ದ ಪೊಲೀಸ್ ಅಂತಾರೆ ಡಾಕ್ಟರ್ ಸ್ಟೆತೋಸ್ಕೋಪ್ ಹಾಕೊಂಡು ಒಂದು ಒಂದು ಎಫ್ರನ್ ಹಾಕೊಂಡಿದ್ರೆ ಅವನನ್ನ ಡಾಕ್ಟರ್ ಅಂತ ಹೇಳೋದು ಸಿವಿಲ್ ಡ್ರೆಸ್ ಅಲ್ಲಿ ಮಾಮೂಲಿ ಪ್ಯಾಂಟು ಶರ್ಟ್ ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಹೋದ್ರೆ ಡಾಕ್ಟ್ರೆ ಬನ್ನಿ ಅಂತಾರ ಗೊತ್ತಿರೋ ಡಾಕ್ಟರ್ ಅಂತಾರೆ ಬಟ್ ಬೇರೆಯವ್ರು ಐಡೆಂಟಿಫೈ ಆಗುತ್ತಾ ಅವನು ಡಾಕ್ಟರ್ ಅಂತ ಹೌ ವಿಲ್ ಬಿ ರೆಪ್ರೆಸೆಂಟಿಂಗ್ ಸ್ಟೆತೋಸ್ಕೋಪ್ ಅಂಡ್ ಎಫ್ರನ್ ಸೊ ಡ್ರೆಸ್ ಕೋಡ್ ನಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ಈಗ ನಮ್ಮ ಸ್ಟೂಡೆಂಟ್ ಅಂತ ನನಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಲಿಖಿತ ನೋ ರೈಟಿಂಗ್ ಆನ್ ದ ಸ್ಕ್ರೀನ್ ಓಕೆ ಡೋಂಟ್ ರೈಟ್ ಎನಿಥಿಂಗ್ ಆನ್ ದ ಸ್ಕ್ರೀನ್ ಓಕೆ ಸೊ ನಾನು ಕೊಡ್ತೀನಿ ಲಾಸ್ಟ್ ಅಲ್ಲಿ ಒಂದು ವೈಟ್ ಬೋರ್ಡ್ ಕೊಡ್ತೀನಿ ಓಕೆ ಸೊ ಅಲ್ಲಿ ನೀವು ಏನ್ ಬೇಕು ಅಲ್ಲಿ ಬೀಚ್ಬಿಡಿ ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಐ ವಿಲ್ ಗಿವ್ ಒನ್ ಟೂ ಮಿನಿಟ್ಸ್ ಟೈಮ್ ಹೇಳ್ತೀನಿ ಕೂಡ ಸೊ ನಿಮ್ಗೆ ಏನಾದ್ರು ಗೀಚ್ ಬೇಕು ಅಂದ್ರೆ ಇಟ್ಸ್ ಫಾರ್ ಫನ್ ನೋ ಪ್ರಾಬ್ಲಮ್ ನಾನು ಗೀಚ್ತೀನಿ ನೋ ಪ್ರಾಬ್ಲಮ್ ಎಲ್ಲರೂ ಒಂದ್ಸರಿ ಆ ಸ್ಕ್ರೀನ್ ಮೇಲೆ ಗೀಚ್ ಬಿಡೋಣ ಚಿಕ್ಕ ಮಕ್ಕಳ ತರ ಒಂದ್ ಸ್ವಲ್ಪ ಫನ್ ಇರ್ಲಿ ಲಾಸ್ಟ್ ಅಲ್ಲಿ ಟೂ ಮಿನಿಟ್ಸ್ ಕೊಡ್ತೀನಿ ಬಟ್ ಇದು ಈ ಸ್ಕ್ರೀನ್ ಮೇಲೆ ಗೀಚೋದು ಬೇಡ ಓಕೆ ವೆಲ್ ಸೊ ಲಾಸ್ಟ್ ಅಲ್ಲಿ ಗೀಚಣ ಎಥಿಕ್ವೇಟ್ಸ್ ಫಾರ್ ಆನ್ಲೈನ್ ಲರ್ನಿಂಗ್ ದಟ್ ಇಸ್ ಎಸ್ಪೆಷಲಿ ಸ್ಟೂಡೆಂಟ್ ಡ್ರೆಸ್ ಕೋಡ್ ಅನ್ನೋದು ನಾವು ಇಲ್ಲಿ ಫಾಲೋಅಪ್ ಮಾಡ್ಬೇಕಾಗತ್ತೆ ಅಲ್ಲಿ ನೋಡಿ ಸೊ ಸೆಂಟ್ರಲ್ ಒಬ್ರು ಸ್ಟೂಡೆಂಟ್ ಇದ್ದಾರೆ ಈ ಕಡೆ ಒಬ್ಬ ಟೀಚರ್ ಇದ್ದಾರೆ ಈ ಕಡೆ ಒಬ್ಬ ಸರ್ ಇದ್ದಾರೆ ಸೊ ಹೇಗಿದ್ದಾರೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರು ಸೊ ದಟ್ ಡ್ರೆಸ್ ಕೋಡ್ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಸೊ ನೀಟಾಗಿ ಕುಮ್ ಮಾಡಿ ಡ್ರೆಸ್ ಮಾಡಿಕೊಂಡು ಸೊ ಐ ಆಮ್ ರೆಡಿ ಫಾರ್ ಆನ್ಲೈನ್ ಕ್ಲಾಸ್ ಆ ಥರ ಬಂದಿದ್ದೀನಿ ಟೀಚರ್ ಥರ ಬಂದಿದ್ದೆ ಹಾಗೆ ನೀವು ಕ್ಲಾಸ್ ಕೇಳ್ತಾ ಇದ್ರಂದ್ರೆ ಸ್ಟೂಡೆಂಟ್ ಥರ ಇರಬೇಕಾಗುತ್ತೆ ನನಗೆ ಅನಿಸ್ಬೇಕು ಓಕೆ ಸ್ಟೂಡೆಂಟ್ ಅಂತ ಏ ಯಾರು ಇವರು ಮಿಸ್ ಆಗಿ ಬಂದವರು ಅನ್ನೋ ಥರ ಅನಿಸ್ಬಾರ್ದು ಓಕೆ ಸೊ ಈ ಮೈ ಸ್ಟೂಡೆಂಟ್ ಅಂತ ಅನಿಸ್ಬೇಕು ನನಗೆ ಹೌದು ಐ ಫೀಲ್ ವೆರಿ ಹ್ಯಾಪಿ ಟು ಗಿವ್ ಮೈ ಇಂಟ್ರಾಕ್ಷನ್ ಇಂಟ್ರಾಕ್ಷನ್ ಆರ್ ಲೆಕ್ಚರಿಂಗ್ ಅನ್ನೋದು ನಮಗೆ ರೈಟ್ ನೆಕ್ಸ್ಟ್ ಎಥಿಕ್ವೇಟ್ಸ್ ಫಾರ್ ದ ಆನ್ಲೈನ್ ಲರ್ನಿಂಗ್ ಏನೇನು ಮಾಡಬೇಕು ಎಥಿಕ್ವೇಟ್ಸ್ ಅಂದ್ರೆ ಮುಖ್ಯವಾಗಿ ಫಾಲೋ ಮಾಡಬೇಕಾಗಿರುವಂತಹ ರೂಲ್ಸ್ ಅಂತ ಓಕೆ ಸೊ ಎಥಿಕ್ವೇಟ್ ಏನು ಸ್ಟೇಟ್ ದ ಕಾರ್ನರ್ ಆಫ್ ದಿ ಸಾರಿ ಸೆಂಟರ್ ಆಫ್ ದಿ ಸ್ಕ್ರೀನ್ ಹಿಂಗೆ ಕಾರ್ನರ್ ಕುತ್ಕೊಂಡ್ಬಿಡೋದು ಹಿಂಗೆ ಹಿಂಗೆ ಮೊಬೈಲ್ ಇಟ್ಕೊಂಡಿರ್ತಾರೆ ಮುಖಾನೇ ಕಾಣ್ತಾರಲ್ಲ ಯಾವತ್ತೂ ಅಷ್ಟೇ ನಿಮ್ಮ ಸ್ಕ್ರೀನ್ ನ ಸೆಂಟ್ರ್ಗೆ ಕೂತಿರ್ಬೇಕು ಪಠ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀವಿ ಅಂದ್ರೆ
ಓಕೆ ಮಾತಾಡ್ತಾ ಇದೀವಿ ಅಂದ್ರೆ ಕೇಳಿದ್ರೆ ಹೆಂಗಾದ್ರೂ ಕೇಳ್ಕೊಬೋದು ಬಿಡಿ, ವಿಡಿಯೋ ಆನ್ ಮಾಡ್ಬೇಕು ಅಂತೇನಿಲ್ಲ. ಆದ್ರೆ ನಾನ್ ಪಾಠ ಮಾಡ್ತಾ ಇರೋದ್ರಿಂದ ಸೆಂಟರ್ ಕೂತ್ಕೋಬೇಕು. ನಾನ್ ನಿಮ್ಗೆ ನಿಮ್ಮ ಸ್ಕ್ರೀನ್ ನ ಸೆಂಟರ್ ಕಾಣಿಸ್ತಾ ಇದೀನ, ಪ್ಲಸ್ ಹಿಂಗೆ ಹಿಂಗೆಲ್ಲ ಕಾಣಿಸ್ತಾ ಇದೀನ, ಸೆಂಟರ್ ಇದೆ. ಸೊ ಸೆಂಟರ್ ಕಾಣಿಸ್ಬೇಕು. ಸೊ ಸ್ಟೇ ಅಟ್ ದ ಸೆಂಟರ್ ಆಫ್ ದಿ ಸ್ಕ್ರೀನ್ ಸ್ಕ್ರೀನ್ ಅಂಡ್ ಲುಕ್ ಅಟ್ ದಿ ಕ್ಯಾಮ್ರಾ. ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಥ್ರೂ ದಿಸ್ ಕ್ಯಾಮ್ರಾ. ಈ ಕ್ಯಾಮ್ರಾದಿಂದ ನಾನು ನಿಮ್ಮ ಕಣ್ಣುಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಹಿಂಗ್ ನೋಡ್ಕೊಂಡು ನಾನು ಆ ಕಡೆ ಈ ಕಡೆ ನೋಡ್ಕೊಂಡು, ಆನ್ಲೈನ್ ಕ್ಲಾಸ್ ಇದೆ, ವೆರಿ ಇಂಪಾರ್ಟೆಂಟ್ ಕ್ಲಾಸ್, ದಟ್ ಮೇಕ್ಸ್ ಯು ವೆರಿ ವೆರಿ ಕಂಫರ್ಟಬಲ್ ಅಂಡ್ ದ ವೆರ ವೆರಿ ಬೆಸ್ಟ್ ಪ್ರಾಕ್ಟೀಸ್. ಹಿಂಗ ನಾನು ದಿಕ್ಕುಗಳು ನೋಡ್ಕೊಂಡು ನೋಡ್ತಾ ಇದ್ರೆ ಮಾಡ್ತಾ ಇದ್ರೆ ನೀವು ನನ್ನ ಕ್ಲಾಸ್ ನ ಕೇಳ್ತೀರಾ ನಿಜವಾಗ್ಲು ಹೇಳಿ. ಸೊ ಐ ಕಾಂಟ್ಯಾಕ್ಟ್ ಅಗೇನ್. ಸೊ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಪಾಠ ಮಾಡೋದಕ್ಕಿನ್ನ ಸೊ ಕ್ಯಾಮ್ರಾ ನೋಡ್ಕೊಂಡು ಪಾಠ ಮಾಡಿದ್ರೆ ದಟ್ ಫೀಲ್ಸ್. ಸೊ ನಿಮ್ಗೇನ್ ಅನ್ಸುತ್ತೆ ಅಂದ್ರೆ ಸರ್ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಆ ಕಡೆ ಈ ಕಡೆ ನೋಡ್ಕೊಂಡು ನಾನು ಪಾಠ ಮಾಡಿದ್ರೆ ಸೊ ನಿಮ್ಗೆ ಡಿಸ್ಟರ್ಬ್ ಅಥವಾ ಇಂಟ್ರೆಸ್ಟ್ ಎರಡು, ಇಂಟ್ರೆಸ್ಟ್ ಇಲ್ಲದೆ ಹೋಗುತ್ತೆ, ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ರೈಟ್. ನೆಕ್ಸ್ಟ್, ನೋ ಡಿಸ್ಟರ್ಬೆನ್ಸ್ ಬಿಹೈಂಡ್ ಯು. ನಿಮ್ಮ ಹಿಂದ್ಗಡೆ ಯಾರು ಬಂದು ಡಿಸ್ಟರ್ಬ್ ಮಾಡೋ ತರ ಇಟ್ಕೋಬೇಡಿ. ಅವಾಗ ಮಕ್ಕಳು ಬಂದು ತಂಗ ನೋಡ್ತಾ ಇರ್ತಾರೆ, ಏನ್ ಚೇಸ್ತಾ ಅಂತಾರೆ ನಿಮ್ಮ ಮೇಷ್ಟ್ರು ಅಂತ, ಆತರ ಇರಬಾರ್ದು. ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪನೋ ಅಮ್ಮನೋ ಎಲ್ಲೋ ಕೂತ್ಕೊಂಡ್ಬಿಟ್ಟಿರ್ತೀರಾ, ನಿಮ್ ಹಿಂದ್ಗಡೆ ಓಡಾಡ್ತಾ ಇರ್ತಾರೆ ತಟ್ಟೆ ಲೋಟ ಎತ್ಕೊಂಡು, ಆ ಡಿಸ್ಟರ್ಬೆನ್ಸ್ ಇರಬಾರ್ದು. ಅದಕ್ಕೆ ಹೇಳಿದ್ದು ಡಿಸ್ಟರ್ಬ್ ಇಲ್ದೇ ಇರುವಂತ ಜಾಗದಲ್ಲಿ ಕೂತ್ಕೊಳ್ಳಿ, ಬಿಕಾಸ್ ಯು ಆರ್ ಲರ್ನಿಂಗ್, ಯು ವಾಂಟ್ ಪೀಸ್ ಆಫ್ ಸೈಲೆನ್ಸ್. ನಿನ್ನ ಮೈಂಡ್ ನನ್ನ ಪಾಠದ ಕಡೆಗೆ ಗಮನ ಬೇಕು ಅಂದ್ರೆ ನಿನಗೆ ಈ ನಿನ್ನ ಎನ್ವೈರನ್ಮೆಂಟ್ ಇದೆಯಲ್ಲ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು, ಅವಾಗ ಮಾತ್ರ ನೀನು ಪೀಸ್ಫುಲ್ ಆಗಿ ಕಲಿಯಕ್ಕಾಗತ್ತೆ. ಸೊ ದಟ್ ಮೇಕ್ಸ್ ಯು ವೆರಿ 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 ಕಂಫರ್ಟಬಲ್ ಅಂಡ್ ಕೀಪ್ ಇನ್ ಟ್ರ್ಯಾಕ್ ಆಫ್ ಲರ್ನಿಂಗ್. ಸೊ ಅದು ನಿನ್ನ ಲರ್ನಿಂಗ್ ಟ್ರ್ಯಾಕ್ ನಲ್ಲಿ ಇರೋದಕ್ಕೆ ಒಂದು ಮಾರ್ಗವಾಗುತ್ತೆ. ಸೊ ಯಾವುದೇ ತರದ ಒಂದು ಡಿಸ್ಟರ್ಬೆನ್ಸ್ ನಿಮ್ಗೆ ಹಿಂದೆ ಇಲ್ದಂಗೆ ನೋಡ್ಕೊಳ್ಳಿ. ಬರೋದು ತಂಗ ನೋಡೋದು ಮಕ್ಕಳು ನೋಡೋದು ಬಂದು ಏನ್ ಚೇಸ್ತಾ ಉಂಡಾರೋ, ಕ್ಲಾಸ್ ಅಟೆಂಡ್ ಆಯ್ತಾ ಉಂಡವಾ ಹಿಂದ್ಗಡೆಯಿಂದ ಮಾತಾಡೋದು ಎಲ್ಲ. ನೆಕ್ಸ್ಟ್, ಕೀಪ್ ದಿ ಕ್ಯಾಮ್ರಾ ಆನ್ ಸ್ಪೀಕರ್ ಆನ್ ವೈಲ್ ಸ್ಪೀಕಿಂಗ್, ಮ್ಯೂಟ್ ಸ್ಪೀಕರ್ ವೆನ್ ಯು ಆರ್ ನಾಟ್ ಸ್ಪೀಕಿಂಗ್. ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ನನ್ನ ಹತ್ರ ನಿಮ್ಮ ಸ್ಪೀಕರು ಮತ್ತೆ ನಿಮ್ಮ ಕ್ಯಾಮ್ರಾ ಎರಡೂ ಆನ್ ಮಾಡಿ, ಗೊತ್ತಾಗ್ಬೇಕಲ್ಲ ನನಗೆ ಯಾರು ಮಾತಾಡ್ತಾ ಇರೋದು ಅಂತ. ಇಫ್ ಯು ಆರ್ ಸ್ಪೀಕಿಂಗ್ ವಿತ್ ಮೀ ಆರ್ ಇಫ್ ಯು ಆರ್ ಆಸ್ಕಿಂಗ್ ಸಮಥಿಂಗ್ ವಿತ್ ಮೀ, ಪ್ಲೀಸ್ ಟರ್ನ್ ಆನ್ ಯುವರ್ ಸ್ಪೀಕರ್ ಅಂಡ್ ಪ್ಲೀಸ್ ಟರ್ನ್ ಆನ್ ಯುವರ್ ಕ್ಯಾಮ್ರಾ. ಸೊ ಐ ವಿಲ್ ಕಮ್ ಟು ನೋ ಹೂ ಇಸ್ ಸ್ಪೀಕಿಂಗ್ ಅಂಡ್. ಸೊ ನೀವು ಮಾತಾಡೋದಕ್ಕೆ ಆ ಸ್ಪೀಕರ್ ಆನ್ ಮಾಡ್ಕೊಂಡಾಗ ಮಾತ್ರ ಮಾತಾಡಕ್ಕಾಗುತ್ತೆ, ಐ ಮೀನ್ ಕೇಳಿಸುತ್ತೆ ನನಗೆ. ಸೊ ಕೀಪ್ ದ ಕ್ಯಾಮ್ರಾ ಅಂಡ್ ಸ್ಪೀಕರ್ ಆನ್ ವೈಲ್ ಸ್ಪೀಕಿಂಗ್. ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ನನ್ನ ಜೊತೆಗೆ ನನಗೇನೋ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂದ್ರೆ, ಸೊ ಯು ಮಸ್ಟ್ ಟರ್ನ್ ಆನ್ ದ ಸ್ಪೀಕರ್ ಅಂಡ್ ಕ್ಯಾಮ್ರಾ ಆಲ್ಸೋ. ಸೊ ನನಗೆ ಕೆಲವೊಂದು ಸಂದರ್ಭದಲ್ಲಿ ಸೊ ಇದನ್ನ ನಾನು ರೆಕಮೆಂಡ್ ಮಾಡೋದಿಲ್ಲ ಯಾವ್ದನ್ನ, ಕ್ಯಾಮ್ರಾನ. ಸೊ ನಾನು ಹೇಳಿದ್ನಲ್ಲ ಹಿಂದ್ಗಡೆ ಡಿಸ್ಟರ್ಬೆನ್ಸ್, ಡ್ರೆಸ್ ಕೋಡ್ ಇರೋದಿಲ್ಲ, ಮತ್ತೆ ಬೇರೆ ಏನಾದ್ರು ಪ್ರಾಬ್ಲಮ್ ಡಿಸ್ಟರ್ಬೆನ್ಸ್ ಇರುತ್ತೆ, ಇಯರ್ಫೋನ್ಸ್ ಹಾಕೊಂಡಿರಲ್ಲ, ಅಂತ ಟೈಮ್ನಲ್ಲಿ ನೀವು ಕ್ಯಾಮ್ರಾ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಗೇನು ಬೇಜಾರಾಗಲ್ಲ. ಓಕೆ, ಕ್ಯಾಮ್ರಾ ಆನ್ ಮಾಡ್ಕೊಂಡಿಲ್ಲ ಅಂತ. ಇನ್ನೊಂದು ಎರಡನೇ ರೀಸನ್ ನಾನು ಯಾಕೆ ಇದನ್ನ ರೆಕಮೆಂಡ್ ಮಾಡೋದಂದ್ರೆ, ಕೆಲವೊಂದು ಪ್ಲೇಸ್ಗಳಲ್ಲಿ ಅಥವಾ ನಿಮ್ಮ ಊರಲ್ಲಿ ನಿಮ್ಗೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಾರಲ್ಲ, ಸೊ ನೆಟ್ವರ್ಕ್ ಸಿಗ್ತಾರೆ ಅಂತ ಸಿಗ್ದೇ ಇರುವಂತ ಸಂದರ್ಭದಲ್ಲಿ ನೀವು ವಿಡಿಯೋನು ಆನ್ ಮಾಡ್ಕೊಂಡ್ರೆ ಸೊ ನಿಮ್ಮ ಸ್ಕ್ರೀನಿಂಗ್ ಕಡಿಮೆ ಆಗುತ್ತೆ, ಅಥವಾ ನಿಮ್ದು ಏನು ನೆಟ್ವರ್ಕ್ ಬ್ಯಾಂಡ್ವಿಡ್ತ್ ಇರುತ್ತೆ ಅದು ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಅವಾಗ ನೀವು ಮಾತಾಡೋದು ಸರಿಯಾಗಿ ಕೇಳಿಸಲ್ಲ, ನಿಮ್ಮ ವಿಡಿಯೋ ಸರಿಯಾಗಿ ನನಗೆ ಡಿಸ್ಪ್ಲೇ ಆಗಲ್ಲ, ನೀವೇನಾದ್ರೂ ಪ್ರಶ್ನೆ ಮಾಡಿದ್ರೆ ಅದು ನನಗೆ ಸರಿಯಾಗಿ ರೀಚ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನೀವು ವಿಡಿಯೋನ ಆಫ್ ಮಾಡ್ಕೊಂಡು ನೀವೇನಾದ್ರೂ ಪ್ರಶ್ನೆ ಕೇಳ್ಬೇಕು ಅಂತ ಕೇಳ್ಬೋದು. ಯಾವಾಗ ಅಂದ್ರೆ ದಟ್ ಈಸ್ ಓನ್ಲಿ ಇಫ್ ಯು ಆರ್ ಇನ್ ಲೋ ಬ್ಯಾಂಡ್ ನೆಟ್ವರ್ಕ್ ಏರಿಯಾ. ನೀವೇನಾದ್ರೂ ಕಡಿಮೆ ಬ್ಯಾಂಡ್ ನೆಟ್ವರ್ಕ್ ಏರಿಯಾದಲ್ಲಿ ಇದ್ದಾಗ ಮಾತ್ರ ನಿಮ್ಮ ವಿಡಿಯೋನ ಆಫ್ ಮಾಡ್ಕೊಂಡು ಪ್ರಶ್ನೆ ಮಾಡ್ಬೋದು ನೀವು, ಬಟ್ ಆಡಿಯೋನ ಆನ್ ಮಾಡ್ಕೊಳ್ಳಿ, ವಿಡಿಯೋನ ಆಫ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಒಳ್ಳೆ ನೆಟ್ವರ್ಕ್ ಸಿಗ್ತಾ ಇದೆ ಅಂದ್ರೆ ಯು ಕ್ಯಾನ್ ಆನ್ ಬೋತ್ ಸ್ಪೀಕರ್ ಆಸ್ ವೆಲ್ ಮೈನೋ ಕ್ಯಾಮ್ರಾ. ನೀವು ಮಾತಾಡ್ತಾ ಇಲ್ಲ ಅಂದ್ರೆ ಸೊ ಏನ್ ಮಾಡ್ಬೇಕು, ನಿಮ್ಮ ಒಂದು ಮ್ಯೂಟ್ ಐ ಮೀನ್ ವಿಡಿಯೋ ಅಥವಾ ಸ್ಪೀಕರ್ನ ಆಫ್ ಮಾಡಿ.
ಸ್ಪೀಕರ್ ಮತ್ತೆ ವಿಡಿಯೋ ಆಫ್ ಮಾಡಿದ್ರೆ ಸೊ ಬೇರೆಯವ್ರಿಗೆ ಯಾರಿಗೂ ಡಿಸ್ಟರ್ಬ್ ಆಗಲ್ಲ, ನಿಮ್ ಕಡೆಯಿಂದ ಬರುವಂತ ಸೌಂಡ್ಸ್ ಇರುತ್ತಲ್ಲ ಅದು ಬೇರೆಯವ್ರು ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ಸೊ ದಟ್ ಗಿವ್ಸ್ ಯು ವೆರಿ ಪೀಸ್ಫುಲ್ ಅಂಡ್ ವೆರಿ ಎಫೆಕ್ಟಿವ್ ಆನ್ಲೈನ್ ಲರ್ನಿಂಗ್ ಆಗುತ್ತೆ. ಅವಾಗ ನೋಡಿ ಡಿಗ್ರಿ ಅವರು ಜಾಯ್ನ್ ಆದ್ರು, ನನಗೆ ತುಣುಕು ಅದೇ ನಾನು ಹೇಳ್ತಾ ಇದ್ದಿದ್ದು. ಪಿ ಯು ಸಿ ಮಕ್ಕಳು ಎಷ್ಟು ಒಬಿಡಿಯಂಟ್ ಆಗಿರ್ತಾರೆ, ಒಂದು ದಿನ ಹೇಳಿದ್ರೆ ಅದನ್ನ ಮತ್ತೆ ಮತ್ತೆ ಹೇಳಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಉದಾಹರಣೆ. ನೀವು ಲಾಗಿನ್ ಆಗಿದ ತಕ್ಷಣ ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್, ಲಾಗಿನ್ ಆಗಿದ ತಕ್ಷಣ ನಿಮ್ಮ ಸ್ಪೀಕರ್ ಆಫ್ ಆಗಿತ್ತು, ನಿಮ್ಮ ವಿಡಿಯೋ ಆಫ್ ಆಗಿತ್ತು. ಅದೇ ಡಿಗ್ರಿ ಮಕ್ಕಳು ಲಾಗಿನ್ ಆಗ್ತಾ ಇದ್ರು, ಸ್ಪೀಕರ್ ಆನ್ ಆಗಿತ್ತು, ವಿಡಿಯೋನು ಆನ್ ಆಗಿತ್ತು. ನಾನು ಮತ್ತೆ ಮ್ಯೂಟ್ ಮಾಡಿದೀನಿ ಅವ್ರನ್ನ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದಿದ್ರಿಂದ. ದಿಸ್ ಇಸ್ ಹೌ ಮೇಕ್ಸ್ ಯು ಡಿಫರೆನ್ಸ್. ಅಂಡ್ ನಾನು ಇಲ್ಲಿ ಅವ್ರಿಗೆ ಡಿಫ್ರೆಂಟ್, ಅವ್ರಿಗೆ ನೀವು ಕಂಪೇರ್ ಮಾಡ್ಕೋಬೇಡಿ ಅಂತ ನಾನು ಹೇಳಲ್ಲ ಅಥವಾ ಹೇಳ್ತಾ ಇಲ್ಲ. ಡೋಂಟ್ ಕಂಪೇರ್, ಅವ್ರಿಗೆ ಕಂಪೇರ್ ಮಾಡಬೇಡಿ. ನೀವು ಡಿಗ್ರಿ ಮಕ್ಕಳು ಅವ್ರ ಮೆಥಡ್ ಆಫ್ ಲರ್ನಿಂಗ್ ಇಸ್ ಡಿಫ್ರೆಂಟ್ ಅಂಡ್ ಯುವರ್ ಮೆಥಡ್ ಆಫ್ ಲರ್ನಿಂಗ್ ಇಸ್ ಡಿಫ್ರೆಂಟ್. ಬಟ್ ಆಲ್ವೇಸ್ ಐ ಶುಡ್ ಬಿ ವೆರಿ ಪ್ರೌಡ್ ಮೈ ಸೆಲ್ಫ್, ಸೊ ಐ ಶುಡ್ ಲರ್ನ್ ವೆರಿ ಎಫೆಕ್ಟಿವ್ಲಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಡೋಂಟ್ ಕಂಪೇರ್ ಅಂಡ್ ಡೋಂಟ್ ಚಾಲೆಂಜ್ ವಿತ್ ಎನಿಬಡಿಸ್ ಲರ್ನಿಂಗ್ ಸ್ಟೈಲ್. ಅವ್ರು ಹೆಂಗಾದ್ರೂ ಕಲೀರಿ, ಆದ್ರೆ ಸೊ ಟೀಚರ್ ಹೇಳೋದನ್ನ ಕರೆಕ್ಟ್ ಆಗಿ ಕಲಿಯೋರು ಇರ್ತಾರಲ್ವಾ, ದಟ್ಸ್ ಮೇಕ್ಸ್ ಯು ಯುನೋ ವೆರಿ ಗುಡ್ ಸ್ಟೂಡೆಂಟ್. ಸೊ ಅವ್ರು ಬೇರೆಯವ್ರು ಬೇರೆಯವ್ರ ರೀತಿಯಲ್ಲಿ ಕಲ್ತ್ಕೊಳ್ಳಿ, ನನಗೆ ನನಗೆ ಅದಕ್ಕೂ ನಮಗೆ ಸಂಬಂಧವಿಲ್ಲ. ಆದ್ರೆ ಟೀಚರ್ ಹೇಳ್ಕೊಟ್ಟಂಗೆ ಸ್ಟೂಡೆಂಟ್ ಒಬಿಡಿಯಂಟ್ ಆಗಿ ನೀಟ್ ಆಗಿ ಕಲಿತಾರಲ್ವಾ, ಪ್ರಾಕ್ಟೀಸ್ ಮಾಡ್ತಾರಲ್ಲ, ಸೊ ದಟ್ ಮೇಕ್ಸ್ ಯು ವೆರಿ ಗುಡ್ ಸ್ಟೂಡೆಂಟ್. ಅಂಡ್ ಅದು ನಿಮ್ಮನ್ನ ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ, ಒಳ್ಳೆ ಲೆವೆಲ್ ಕರ್ಕೊಂಡು ಹೋಗುತ್ತೆ ಅಂತ ನಾನು ಅನ್ಕೊಂತೀನಿ. ಬಟ್ ಎನಿ ಹೌ, ಸೊ ನೀವು ಮಾತಾಡ್ಬೇಕಂದ್ರೆ ಸ್ಪೀಕರ್ನ ಆಫ್ ಮಾಡ್ಕೊಳ್ಳಿ, ಸರಿ ಮಾತಾಡ್ಬೇಕಾದ್ರೆ ಸ್ಪೀಕರ್ನ ಆನ್ ಮಾಡ್ಕೊಂಡು ಕ್ಯಾಮ್ರಾನ ಮಾಡ್ಕೊಂಡು ಮಾತಾಡಿ, ಮಾತಾಡ್ತಾ ಇಲ್ಲ ಅಂದ್ರೆ ಸ್ಪೀಕರ್ನ ಮತ್ತೆ ಕ್ಯಾಮ್ರಾನ ಆಫ್ ಮಾಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಎಟಿಕೆಟ್ ಫಾರ್ ಆನ್ಲೈನ್ ಲರ್ನಿಂಗ್. ನಾನು ಆನ್ಲೈನ್ ಲರ್ನಿಂಗ್ ಅಲ್ಲಿ ಇದ್ದೀನಿ ಅಂದ್ರೆ, ಸೊ ಯು ಶುಡ್ ನಾಟ್ ಈಟ್. ಸರ್ ನಾನು ಹೆಂಗೂ ಮ್ಯೂಟ್ ಮಾಡಾಕಿದ್ದೀನಿ, ಒಂದು ನನ್ ವಿಡಿಯೋನು ಕಾಣಿಸ್ತಾ ಇಲ್ಲ ನಿಮ್ಗೆ, ಎರಡು ಈಗ ನಾನು ಬೇರೆ ಬೇರೆ ಎಲ್ಲ ಕೆಲಸಗಳೆಲ್ಲ ಮಾಡ್ಕೋಬೋದಲ್ಲ, ತಿನ್ಬೋದು, ಜಳಕ ಮಾಡ್ಕೋಬಹುದು, ಸ್ನಾನ ಮಾಡ್ಕೋಬಹುದು, ಊರ್ಗ ಹೋಗ್ಬೋದು, ಗಾಡಿ ರೈಡಿಂಗ್ ಮಾಡ್ಬೋದು, ಸೈಕಲ್ ಉಳಿಬಹುದು, ಮೊಬೈಲ್ ಆನಲ್ಲೇ ಇರ್ತದೆ, ಅದ್ರ ಪಾಡ ನೀವು ಅದ್ರ ಪಾಡ ನಿಮ್ ಪಾಡ ನೀವು ಪಾಠ ಮಾಡ್ಕೊಂತ ಇರ್ತೀರ, ನನ್ ಕೇಳಿಸ್ತಾ ಇರತ್ತೆ ಹೆಂಗೋ ಗಾಡಿಯಲ್ಲಿ ಯಾವ್ದು ಅರ್ಧಂಬರ್ಧ ಕೇಳಿಸ್ತಾ ಇರತ್ತೆ. ತಿಂತಾ ಇರೋದು ಇಲ್ಲ, ಏನೋ ಒಂದು ಏನೋ ಒಂದು ಸಿನಿಮಾ ನೋಡ್ತಾ ಇರೋದು ಟಿವಿ. ನೋ, ದಟ್ ಈಸ್ ನಾಟ್ ಅ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಆನ್ಲೈನ್ ಲರ್ನಿಂಗ್. ನೀವು ಆನ್ಲೈನ್ ಲರ್ನಿಂಗ್ ಅಲ್ಲಿ ಇದೀರಾ ಅಂದ್ರೆ, ಯು ಶುಡ್ ನಾಟ್ ಈಟ್ ಎನಿ ಟೈಮ್ ಡ್ಯೂರಿಂಗ್ ಆರ್ ವೈಲ್ ಯುವರ್ ಅಟೆಂಡಿಂಗ್ ಯುವರ್ ಕ್ಲಾಸ್, ಆನ್ಲೈನ್ ಕ್ಲಾಸ್. ಯಾವುದೇ ಅಂದ ಫುಡ್ ಐಟಮ್ಸ್ನ ತಿನ್ನಕ್ ಹೋಗ್ಬೇಡಿ, ಯಾಕೆಂದ್ರೆ ಅದು ನಿಮ್ಮನ್ನು ಬೇರೆ ಕಡೆ ನಿಮ್ಮ ಮೂಡ್ ನ ಚೇಂಜ್ ಮಾಡುತ್ತೆ. ಫುಡ್ ನಾನು ಪಾಠ ಮಾಡೋದ್ರ ಮೇಲೆ ಗಮನ ಇರಲ್ಲ, ಯಾವ ಫುಡ್ ತಗೋಬೇಕು ನೀನು, ಈಗ ಯಾವ ಐಟಮ್ ತಗೋಬೇಕು ಅನ್ನೋದ್ರ ಮೇಲೆ ನಿನ್ನ ಮೈಂಡ್ ಹೋಗ್ತಾ ಇರತ್ತೆ. ಎಷ್ಟು ಮುರ್ಕೋಬೇಕು, ಎಷ್ಟು ತಿನ್ಕೋಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಹೋಗ್ತಾ ಇರತ್ತೆ. ದಟ್ ಈಸ್ ವೈ ಸೊ ಈಟಿಂಗ್ ಇಸ್ ನಾಟ್ ಡೀಸೆಂಟ್ ವೈಲ್ ಲಿಸ್ನಿಂಗ್ ಟು ಕ್ಲಾಸ್. ಕ್ಲಾಸ್ನ ಕೇಳ್ಬೇಕಾದ್ರೆ ತಿನ್ನುವಂಥದ್ದು ಒಂದು ಒಳ್ಳೆ ಡೀಸೆಂಟ್ ಅಲ್ಲ. ನೆಕ್ಸ್ಟ್, ಪ್ರಿಪೇರ್ ಅಂಡ್ ಪ್ರಾಕ್ಟೀಸ್. ಏನೋ ಹೇಳಿರ್ತಾರೆ ನಿಮ್ ಟೀಚರು, ನಿಮ್ ಪ್ರಾಕ್ಟೀಸ್ ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತ. ಸೊ ಪ್ರಿಪೇರ್ ಆಗಿ ಬನ್ನಿ ನಾಳೆಗೆ. ನಾನು ಮೊನ್ನೆ ಕೇಳಿದ್ದೆ, ನನ್ಗೆ ಎಷ್ಟು ಜನ ಅದಕ್ಕೆ ಆನ್ಸರ್ ಮಾಡಿದ್ರು ಅಥವಾ ಎಷ್ಟು ಜನ ನೋಟ್ಸ್ ಮಾಡಿದ್ರು ಅನ್ನೋ ಗೊತ್ತಿಲ್ಲ. ಕೆಲವರು ನನಗೆ ಕಳಿಸಿದ್ದೀರಾ, ವೆರಿ ಗುಡ್, ಐ ರಿಯಲಿ ಅಪ್ರಿಷಿಯೇಟ್ ದಮ್. ಯು ಹ್ಯಾವ್ ಶೇರ್ಡ್ ಯುವರ್ ನೋಟ್ಸ್ ವಿತ್ ಮೀ. ಸರ್ ಇದನ್ನ ಈ ರೀತಿ ನೋಟ್ಸ್ ಮಾಡಿದ್ದೀನಿ, ವೆರಿ ಗುಡ್, ಚೆನ್ನಾಗಿ ನೋಟ್ಸ್ ಮಾಡಿದ್ದೀರಾ, ವೆರಿ ಗುಡ್. ಕೆಲವರು ಮಾಡಿಲ್ಲ, ನೋ ಪ್ರಾಬ್ಲಮ್, ನನಗೇನು ಬೇಜಾರಿಲ್ಲ. ಬೇಜಾರು ಮಾಡ್ಕೋಬೇಕಾಗಿರೋದು ನೀವೇ, ಯಾಕಂದ್ರೆ ಸರಿ ಹೇಳಿರೋದನ್ನ ನಾನು ಮಾಡಿಲ್ಲ, ಐ ಆಮ್ ಗ್ರೇಟ್ ಅಂತ ನೀವೇ ಅನ್ಕೊಳ್ಳಿ ಅಷ್ಟೇ, ನಮ್ಗೇನ್ ಬೇಜಾರೇನಿಲ್ಲ. ಸರಿ ಹೇಳೋದನ್ನ ನಾನು ಮಾಡಲ್ಲ, ಸರಿ ಹೇಳಿದ್ರೆ ನಾನು ಮಾಡೇ ಇಲ್ಲ. ಸೊ ಯು ಥಿಂಕ್ ವಾಟ್ ಯು ಆರ್, ಯು ಆರ್ ಎ ಗುಡ್ ಸ್ಟೂಡೆಂಟ್ ಆರ್ ಯು ಆರ್ ಎ ಬ್ಯಾಡ್ ಸ್ಟೂಡೆಂಟ್. ಬ್ಯಾಡ್ ಬಾಯ್ ಆರ್ ಬ್ಯಾಡ್ ಗರ್ಲ್ ಇಸ್ ಡಿಫ್ರೆಂಟ್, ಬಟ್ ಐ ವಾಂಟ್ ಓನ್ಲಿ ಗುಡ್ ಸ್ಟೂಡೆಂಟ್. ಇವನ್ ಬ್ಯಾಡ್ ಗರ್ಲ್ ಆರ್ ಬ್ಯಾಡ್ ಬಾಯ್ ಆಲ್ಸೋ ಬಿ ಎ ವೆರಿ ಗುಡ್ ಸ್ಟೂಡೆಂಟ್. ನನಗೆ ಗುಡ್ ಸ್ಟೂಡೆಂಟ್ಸೇ ಬೇಕು, ಐ ಡೋಂಟ್ ವಾಂಟ್ ಬ್ಯಾಡ್ ಸ್ಟೂಡೆಂಟ್ಸ್. ಮೇಬಿ ನೀವು ನಿಮ್ಮ ಲೈಫ್ ಅಲ್ಲಿ ನೀವು ಬ್ಯಾಡ್ ಗರ್ಲ್ ಆಗಿರ್ಬೋದು ಅಥವಾ ಗುಡ್ ಗರ್ಲ್ ಆಗಿರ್ಬೋದು, ಬಟ್ ಫಾರ್ ಮೀ ಯು ಶುಡ್ ಬಿ ಎ ವೆರಿ ಗುಡ್ ಸ್ಟೂಡೆಂಟ್. ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಸೊ ನಾಟ್ ಓನ್ಲಿ ಮೀ, ಯು ಶುಡ್ ಬಿ ವೆರಿ ಗುಡ್ ಸ್ಟೂಡೆಂಟ್ ಫಾರ್ ಆಲ್ ದ ಯುನೋ ಫಾರ್ ಆಲ್ ಲರ್ನಿಂಗ್ ಪ್ರೋಸೆಸ್. ಲರ್ನಿಂಗ್ ಪ್ರೋಸೆಸ್ ಅಲ್ಲಿ ನೀವು ಎಲ್ಲಾ ಹಂತದಲ್ಲೂ ನೀವು ಒಳ್ಳೆ ಸ್ಟೂಡೆಂಟ್ ಆಗಿದ್ರೆ ಮಾತ್ರ ನೀವು ಕಲಿಯೋದಕ್ಕೆ ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಕೂಡ.
ಸೊ ಪ್ರಿಪೇರ್ ಅಂಡ್ ಪ್ರಾಕ್ಟೀಸ್. ನಾನು ಏನ್ ಹೇಳಿರ್ತೀನಿ ವರ್ಕ್ ನ ಪ್ರಿಪೇರ್ ಆಗಿ ಬನ್ನಿ, ನಾಳೆ ದಿನ ಓದ್ಕೊಳ್ಳಿ ರೆಡಿಯಾಗಿ. ಇವತ್ತು ಹೇಳಿದ್ರು ಸರ್ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿದ್ದಾರೆ, ಬರೆದಿಟ್ಕೊಂಡಿರ್ತೀರಾ. ಬುಕ್ ನಲ್ಲಿ ಪಾಠ ಮಾಡ್ಬೇಕಾದ್ರೆ ಸುಮ್ಮನೆ ಕೇಳಿಸ್ಕೊಂಡು ಜೈ ಬಜರಂಗ್ ಬಲಿ ಅಂತ ಹೋಗೋದಲ್ಲ. ಯು ಮೇಕ್ ಪಾಯಿಂಟ್ಸ್ ಅಂಡ್ ಯು ಮಸ್ಟ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡಿ ಅದನ್ನ. ಸೊ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಕ್ಲಾಸ್ ಗೆ ಬಂದಾಗ ಯು ವಿಲ್ ಬಿ ವೆರಿ ಆಕ್ಟಿವ್. ಇವತ್ತೇನು ಹೇಳ್ಕೊಡ್ತಾರೆ ಸರ್ ನನಗೆ ಹೊಸದು, ದಟ್ ಸ್ಪಿರಿಟ್ ದಟ್ ಗಿವ್ಸ್ ಯು ಮೋರ್ ಎನರ್ಜಿ ಅಂಡ್ ಆಕ್ಟಿವ್ ಇನ್ ದ ಕ್ಲಾಸ್. ಅಯ್ಯೋ ಏನು ಬರ್ಕೊಂಡಿರಲ್ಲ, ಪ್ರಾಕ್ಟೀಸ್ ಮಾಡಿರಲ್ಲ, ನಿಮ್ ತಲೆಯಲ್ಲಿ ಏನು ಇರಲ್ಲ. ಸೊ ಅವಾಗ ನಾನು ಹೇಳೋದು ಕೂಡ ನಿಮ್ಗೆ ಏನಾಗ್ತಾ ಇರುತ್ತೆ, ನನಗೆ ಹೇಳ್ತಾ ಇದ್ದಾರೆ ಹೇಳಿಬಿಡಿ ಹೇಳಿ ಸರ್ ನೀವು ಹೇಳಿ. ಅದೇ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪೇರ್ ಆಗಿ ಬಂದಿದ್ರೆ ಯು ವಿಲ್ ಬಿ ವೆರಿ ಆಕ್ಟಿವ್ ಇನ್ ದ ಕ್ಲಾಸ್. ವಾಟ್ ಎವರ್ ಅ ಕ್ವಶನ್ ಐ ಆಸ್ಕ್ ಯು ವಿಲ್ ಬಿ ಆನ್ಸರಿಂಗ್. ನೀವು ಆನ್ಸರ್ ಮಾಡ್ತಾ ಇರ್ತೀರಾ ಅವಕ್ಕೆ, ಇಲ್ಲಾಂದ್ರೆ ಸುಮ್ಮನೆ ಸೈಲೆಂಟ್ ಆಗಿ. ಸೊ ನಾನು ಬಡ್ಕೊಂತಾ ಇರ್ತೀನಿ, ಎನಿಬಡಿ ಆನ್ಸರ್ ಮೈ ಕ್ವಶನ್, ಎನಿಬಡಿ ನೋ ಬಡಿ ಬಿಕಾಸ್ ಪ್ರಾಕ್ಟೀಸ್ ಇಲ್ಲ ಮತ್ತೆ ಪ್ರಿಪೇರ್ ಆಗಿ ಇಲ್ಲ. ಸೊ ಅದರಿಂದಾಗಿ ಪ್ರಾಕ್ಟೀಸ್ ಅಂಡ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟಿಕ್ ಟು ಟೈಮ್, ಡೋಂಟ್ ಎಕ್ಸೀಡ್ ಕೊಟ್ಟಿರುವಂತ ಟೈಮ್. ಕರೆಕ್ಟ್ ಆಗಿ ಲಾಗಿನ್ ಆಗಿ ಮತ್ತೆ ಕೊಟ್ಟಿರೋ ಟೈಮ್ಗೆ ಕರೆಕ್ಟ್ ಆಗಿ ನಾನು ಲಾಗ್ ಆಫ್ ಆಗ್ತೀನಿ. ಓಕೆ, ಸೊ ಇಟ್ ಇಸ್ ಐ ಥಿಂಕ್ ಇಟ್ ಇಸ್ ದ ಲಾಸ್ಟ್ ಎಟಿಕ್ವೆಟ್. ಸೊ ಎಟಿಕ್ವೆಟ್ ಫಾರ್ ಆನ್ಲೈನ್ ಲರ್ನಿಂಗ್, ಮೇಕ್ ಶೋರ್ ಬ್ಯಾಟ್ರಿ, ಇಂಟರ್ನೆಟ್ ಕನೆಕ್ಷನ್, ಕ್ಯಾಮ್ರಾ, ಸ್ಪೀಕರ್ ಆರ್ ಇನ್ ಗುಡ್ ಕಂಡೀಷನ್. ಇವೆಲ್ಲಾನು ಒಂದು ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇರೋ ತರ ಇಟ್ಕೊಳ್ಳಿ. ಮೇಕ್ ಶೋರ್ ಬ್ಯಾಟ್ರಿ, ಇಂಟರ್ನೆಟ್ ಕನೆಕ್ಷನ್, ಕ್ಯಾಮ್ರಾ, ಸ್ಪೀಕರ್ಸ್ ಆರ್ ಆಕ್ಟಿವ್. ಇವೆಲ್ಲಾನು ಚೆನ್ನಾಗಿದಾವ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಪೀಕರ್, ನಿಮ್ಮ ಕ್ಯಾಮ್ರಾ ಮತ್ತೆ ಮೊಬೈಲ್ ಬ್ಯಾಟ್ರಿ ಟಿಂಗ್ ಟಿಂಗ್ ಅಂತ ಬರ್ತಾ ಇರತ್ತೆ. 10% ಇಟ್ಕೊಂಡಿರ್ತೀರಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕ್ಲಾಸ್, ಬ್ಯಾಟ್ರಿ ಚಾರ್ಜ್ ಮಾಡಿ ಇಟ್ಕೊಂಡಿದೆ ಮೊಬೈಲು ಅಥವಾ ಲ್ಯಾಪ್ಟಾಪ್, ರೆಡಿಯಾಗಿ ಕ್ಲಾಸಸ್ ನ ಅಟೆಂಡ್ ಮಾಡಿ. ನೆಕ್ಸ್ಟ್ ಅವಾಯ್ಡ್ ಮಲ್ಟಿ ಟಾಸ್ಕಿಂಗ್. ಕ್ಲಾಸ್ ಕೇಳ್ತಾ ಇರ್ತೀರಾ, ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇರ್ತೀರಾ, ಈ ಕಡೆ ಫೋನು ಮಾಡ್ತಾ ಇರ್ತಾರೆ, ಈ ಕಡೆ ತಿಂತಾನೆ ಇರ್ತೀರಾ, ಕಡೆ ಏನಾದ್ರೂ ಬರ್ಕಂತಾನೆ ಇರ್ತೀರಾ. ಹಿಂಗೆ ಈ ಕಡೆ ಫೋನು, ಈ ಕಡೆ ಬರ್ಕೊಳ್ಳೋದು, ಇಲ್ಲಿ ಏನಾದ್ರೂ ತಿಂತ ತಿಂತಾ ಇರೋದು. ಮಲ್ಟಿ ಟಾಸ್ಕಿಂಗ್ ಬಿಟ್ಟಾಕಿ ಒಂದ್ರ ಕಡೆ ಮೇಲೆ ಒಂದ್ರ ಕಡೆ ಗಮನ ಮಾತ್ರ ಕೊಡಿ. ಸಿ ಐ ಆಮ್ ಗೆಟಿಂಗ್ ಮೆನಿ ಮೆಸೇಜಸ್, ಈವನ್ ಐ ಆಮ್ ನಾಟ್ ರಿಪ್ಲೈಯಿಂಗ್. ಯುನೋ ಇದಾದ್ಮೇಲೆ ನನಗೆ ಬೇಜಾನ್ ಕೆಲಸ ಇದೆ. ನಿಮ್ ಕ್ಲಾಸ್ ಮುಗಿದ ತಕ್ಷಣ ರಾತ್ರಿ 7 ಗಂಟೆ 8 ಗಂಟೆ 9 ಗಂಟೆವರೆಗೂ ಕೂತ್ಕೊಂಡು ಕಂಟಿನ್ಯೂಸ್ಲಿ ಕೆಲಸ ಇದೆ. ಬಟ್ ಈವನ್ ಐ ಆಮ್ ನಾಟ್ ಟಚಿಂಗ್ ದ ಮೊಬೈಲ್ ಬಿಕಾಸ್ ಐ ವಾಂಟ್ ಟು ಕಾನ್ಸಂಟ್ರೇಟ್ ಓನ್ಲಿ ಟು ದ ಕ್ಲಾಸ್ ಅಂತ. ರೈಟ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಶುಡ್ ಕೀಪ್ ಇನ್ ಮೈಂಡ್ while we are attending the online learning, when we are attending online classes. Avoid multitasking, right? Next, main maarbeko. Effective use of learning tools. Naav eradu taradalli nanu kalibodu anta avagle nu helde. Synchronous learning and asynchronous learning. Yeno synchronous learning andre? Synchronous learning is nothing but a learning activity in which all the learners are simultaneously participating. It's called synchronous. It's real-time, highly interactive and a very social, avoiding feelings of isolation. ಇದೇನಾಗುತ್ತೆ ಅಂದ್ರೆ ನಾವೆಲ್ಲರೂ ಸೇರಿ ಕಲಿತಾ ಇರ್ತೀವಿ ಒಂದೇ ಟೈಮಲ್ಲಿ, ಲೈವ್ ಅಂತೀವಿ ಜನ, ನಾವು ಲೈವ್ ಅಂತ ಹೇಳ್ತೀವಲ್ಲ, ದಟ್ ಇಸ್ ಕಾಲ್ಡ್ ಸಿಂಕ್ರೋನಸ್. ಸಿಂಕ್ರೋನೈಸ್ ಆಗ್ತಾ ಇಲ್ಲ ಅಂತ ಹೇಳಲ್ವನ್ರಿ, ಸೊ ದಟ್ ಇಸ್ ವಾಟ್ ಸಿಂಕ್ರೋನಸ್ ಲರ್ನಿಂಗ್ ಅಂತೀವಿ ನಾವು. ಇಲ್ಲಿ ಏನಾಗಿರ್ತಾರೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ಆಕ್ಟಿವ್ ಆಗಿ ಲರ್ನಿಂಗ್ ಆಕ್ಟಿವ್ ಆಗಿ ಅಥವಾ ರಿಯಲ್ ಟೈಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇಟ್ ಇಸ್ ಹೈಲಿ ಇಂಟ್ರಾಕ್ಟಿವ್ ಅಂಡ್ ವೆರಿ ಸೋಷಿಯಲ್. ತುಂಬಾ ಸೋಷಿಯಲ್ ಆಗಿರುತ್ತೆ, ಜೊತೆಗೆ ಹೈಲಿ ಇಂಟ್ರಾಕ್ಟಿವ್ ಆಗಿರುತ್ತೆ. And avoid feeling of the isolation. ನಮ್ಮನ್ನೇನೋ ಸಪರೇಟ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸಲ್ಲ, ನಮ್ಮನ್ನ ಸಪರೇಟ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಸಲ್ಲ. ಇವಾಗ ನೋಡಿ 19 ಜನ ಇರೋದ್ರಿಂದ ನನಗೆ ತುಂಬಾ ಖುಷಿ, ಐ ಮೀನ್ ಅಷ್ಟು ಜನ ಇರೋದ್ರಿಂದ ನನ್ಗೆ ಅನಿಸ್ತಾ ಇದೆ ನಾನು ಒಬ್ಬನೇ ಮಾತಾಡ್ತಾ ಇಲ್ಲ ಅಂತ. ಇಷ್ಟು ಜನ ಇದ್ದೀರಾ ಅಂತ ನಾನು ಮಾತಾಡ್ತಾ ಇದ್ದೀನಿ, ಇಲ್ಲಾಂದ್ರೆ ನಾನು ಒಬ್ಬನೇ 1.5 ಗಂಟೆ ಮಾತಾಡ್ತಾ ಇರ್ಬೇಕಾಗಿತ್ತು. ಅದೂ ಇದೆ, ಆ ತರ ಮೆಥಡು ಇದೆ, ಅದು ಕೂಡ ಲರ್ನಿಂಗ್ ಮೆಥಡ್. ಸೊ ಅದೇ ಹೇಳ್ತೀನಿ ಹೇಗೆ ಅಂತ. ಸೊ ಲರ್ನಿಂಗ್ ಮೆಥಡ್ ಅಲ್ಲಿ ಸಿಂಕ್ರೋನಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಜನ ಜಾಯ್ನ್ ಆಗಿರ್ತೀವಿ ಲೈವ್ ಅಲ್ಲಿ, ಹೈಲಿ ಇಂಟ್ರಾಕ್ಟಿವ್ ಅಂಡ್ ಇಟ್ ವಿಲ್ ಬಿ ಸೋಷಿಯಲ್ ಅಂಡ್ ಅವಾಯ್ಡ್ ಫೀಲಿಂಗ್ಸ್ ಆಫ್ ಐಸೋಲೇಷನ್. ಐಸೋಲೇಷನ್ ಅಂದ್ರೆ ನಮ್ಮನ್ನ ಸಪರೇಟ್ ಮಾಡಿಟ್ಬಿಡೋದು ಅಂತ. ಈ ಕೊರೋನಾ ಟೈಮಲ್ಲಿ ಐಸೋಲೇಷನ್ ಮಾಡಿದ್ದಾರೆ ಅಂತ ಹೇಳಲ್ವಾ, ದಟ್ ಮೀನ್ಸ್ ಸೊ ನಮ್ಮನ್ನ ತಗೊಂಡೋಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಒಂದು ರೂಮಲ್ಲಿ ಭದ್ರವಾಗಿ ಬೀಗ ಹಾಕಿಟ್ಬಿಡೋದು, ದಟ್ ಇಸ್ ಕಾಲ್ ಐಸೋಲೇಷನ್. ಸೊ ಆತರ ಅನ್ಸಲ್ಲ, ಸಿಂಕ್ರೋನಸ್ ಅಲ್ಲಿ ನಮ್ಗೆ ಆತರ ಅನ್ಸಲ್ಲ. ಅಸಿಂಕ್ರೋನಸ್ ಈಸ್
Learning is that the students learn the same material at different times and locations. It can be carried out even when the students are teaching is online. So, ಕೆಲವೊಂದ್ ಸಾರಿ ನಾನು ನಿಮ್ಗೆ ನೋಟ್ಸ್ ನ ಡ್ರಾಪ್ ಮಾಡಿರ್ತೀನಿ ಗ್ರೂಪ್ ಅಲ್ಲಿ, ಕೆಲವೊಂದ್ ಸಾರಿ ವಿಡಿಯೋಗಳನ್ನ ಹಾಕ್ತೀನಿ. ಸೊ ದಟ್ ಈಸ್ ಕಾಲ್ಡ್ ಅಸಿಂಕ್ರೋನಸ್. ಅಂದ್ರೆ ಆ ವಿಡಿಯೋನ ನೋಟ್ಸ್ ನನಗೆ ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋತಾ ಇರ್ಬೋದು. ಅದು ದಟ್ ಈಸ್ ಆಲ್ಸೋ ಲರ್ನಿಂಗ್. ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಇವಾಗ್ಲೇ ನೀವು ಅಟೆಂಡ್ ಆಗ್ಬೇಕು ನನ್ನ ಕ್ಲಾಸ್ ಅಂದ್ರೆ ಲೈವ್, ದಟ್ ಈಸ್ ಕಾಲ್ಡ್ ಸಿಂಕ್ರೋನಸ್. ಅಸಿಂಕ್ರೋನಸ್ ಅಂದ್ರೆ ನಾನು ನಿಮ್ಮ ಜೊತೆಗೆ ಏನೋ ಶೇರ್ ಮಾಡಿರ್ತೀನಲ್ವಾ, ಲೈಕ್ ಮೆಟೀರಿಯಲ್ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಏನೋ ಒಂದು. ಅದನ್ನ ನೀವು ಯಾವಾಗ ಬೇಕಾದ್ರೂ ಯಾವ ಟೈಮಲ್ಲಿ ಬೇಕಾದ್ರು ಓಪನ್ ಮಾಡಿಕೊಂಡು ನೋಡ್ಕೊಂಡು ಕಲ್ತ್ಕೋಬಹುದು. ದಟ್ ಈಸ್ ಕಾಲ್ಡ್ ಅಸಿಂಕ್ರೋನಸ್. ಸೊ ಕಲಿಕೆಯಲ್ಲಿ ಸಿಂಕ್ರೋನಸ್ ಮತ್ತೆ ಅಸಿಂಕ್ರೋನಸ್ ಎರಡೂ ಮೆಥಡ್ ಅಲ್ಲೂ ಆನ್ಲೈನ್ ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ಅಸಿಂಕ್ರೋನಸ್ ಅಂತ ಬಂದಾಗ ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಏನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರ್ತಾರೆ ಮೆಟೀರಿಯಲ್ಸ್ ನ, ಆ ಮೆಟೀರಿಯಲ್ಸ್ ನ ನೋಡ್ಕೊಂಡು ಕಲ್ತ್ಕೊಳ್ತಾ ಹೋಗ್ತೀವಿ. ಇಟ್ ಕ್ಯಾರಿ ಔಟ್ ವೆನ್ ದ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್ ಆನ್ ಆಫ್ಲೈನ್. ಸೊ ಟೀಚರ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಅನ್ನೋದು ಆಫ್ಲೈನ್ ಅಲ್ಲಿ ಇದ್ದಾಗ, ನಾಟ್ ಆನ್ಲೈನ್, ಆಫ್ಲೈನ್ ಅಲ್ಲಿ ಇದ್ದಾಗ. ಸೊ ಅವ್ರೇನ್ ಮಾಡ್ತಾರೆ, ಅದನ್ನ ಕಲಿತಾ ಹೋಗ್ತಾರೆ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಸೊ ಇನ್ನು ಸಿಂಕ್ರೋನಸ್ ಅಲ್ಲಿ ಬರುವಂತ ಒಂದು ಟೂಲ್ಸ್ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಆ ಗ್ರೂಪ್ ವಿಡಿಯೋ ಚಾಟಿಂಗ್, ಆ ವಿಡಿಯೋ ಕಾನ್ಫರೆನ್ಸಿಂಗ್, ಆ ವೆಬಿನಾರ್ ಪ್ಲಾಟ್ಫಾರ್ಮ್ಸ್, ಅಥವಾ ಆ ವಾಯ್ಸ್ ಅಂಡ್ ಟೆಕ್ಸ್ಟ್ ಚಾಟಿಂಗ್ ಮಾಡುವಂಥದ್ದು, ಲೈವ್ ಸ್ಟ್ರೀಮ್ಸ್ ಆಗಿರ್ಬೋದು, ಇವಾಗ ನಾವು ಮಾಡ್ತಾ ಇವೆಲ್ಲ ಲೈವ್ ಸ್ಟ್ರೀಮು, ಗ್ರೂಪ್ ಕಾನ್ಫರೆನ್ಸಿಂಗ್, ಇವೆಲ್ಲ ಕೂಡ ಸಿಂಕ್ರೋನಸ್ ಟೂಲ್ಸ್ ಬರುತ್ತೆ. ಈಗ ನೋಡಿ, ವಿಡಿಯೋ ಕಾನ್ಫರೆನ್ಸಿಂಗ್ ಆರ್ ವೆಬಿನಾರ್ ಪ್ಲಾಟ್ಫಾರ್ಮ್, ಈಗ ನಾನು ನಿಮ್ಮ ಜೊತೆಗೆ ಮಾತಾಡ್ತಾ ಇರುವಂತದ್ದು ವಿಡಿಯೋ ಕಾನ್ಫರೆನ್ಸ್ ಆರ್ ವೆಬಿನಾರ್ ಪ್ಲಾಟ್ಫಾರ್ಮ್. ಝೂಮ್, ಗೋ ಟು ಮೀಟಿಂಗ್ ಇವೆಲ್ಲ ಎಕ್ಸಾಂಪಲ್ಸ್, ಇವೆಲ್ಲ ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ಸ್ ಇವೆಲ್ಲ. ಸೊ ಅವುಗಳಲ್ಲಿ ನಾವು ಈ ಒಂದು ಸಿಂಕ್ರೋನಸ್ ಆಗಿ ಕೆಲಸ ಮಾಡಬಹುದು. ಇನ್ನು ಗ್ರೂಪ್ ಚಾಟಿಂಗ್ ಅಂತ ಬಂದಾಗ ಸ್ಕೈಫೈ, ಗೂಗಲ್ ಹ್ಯಾಂಗ್ ಔಟ್ಸ್ ಇವೆಲ್ಲ ಬರುತ್ತೆ. ಲೈವ್ ಸ್ಟ್ರೀಮಿಂಗ್ ಅಂದ್ರೆ ಫೇಸ್ಬುಕ್, ಯೂಟ್ಯೂಬ್, ಓಕೆ, ಇನ್ಸ್ಟಾಗ್ರಾಮ್ ಇವೆಲ್ಲ ಬರುತ್ತೆ. ಇನ್ನು ವಾಯ್ಸ್ ಅಂಡ್ ಟೆಕ್ಸ್ಟ್ ಚಾಟಿಂಗ್ ಅಂದ್ರೆ ಡಿಸ್ಕಾರ್ಡ್ಸ್, ಇವೆಲ್ಲ ಬೇರೆ ಬೇರೆ ಒಂದು ಟೂಲ್ಸ್ ಇಲ್ಲಿ ನಿಮ್ಗೆ ಬರುವಂತದ್ದು. ಇನ್ನು ಅಸಿಂಕ್ರೋನಸ್ ಟೂಲ್ಸ್ ಅಂತ ಬಂದಾಗ ಡಿಸ್ಕಷನ್ ಬೋರ್ಡ್ಸ್, ವೆಬ್ಲಾಗ್ಸ್ ಅಂತ ಹೇಳ್ತೀವಿ ಅದನ್ನ. ಸೊ ಆಗ ಮತ್ತೆ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಸ್ ಅಂತ ಹೇಳ್ತೀವಿ. ವೆಬ್ಸೈಟ್ ಹೋದ್ರೆ ಯಾವ್ದು ನಿಮ್ಗೆ ಸಿಂಕ್ರೋನಸ್ ಅಲ್ಲ, ಆಲ್ರೆಡಿ ಅವ್ರು ಅಪ್ಲೋಡ್ ಮಾಡಿರ್ತಾರೆ, ನೀವು ಯಾವಾಗ ಬೇಕಾದ್ರೆ ವೆಬ್ಸೈಟ್ ಹೋಗಿ ನೋಡ್ಕೋತಾ ಇರ್ಬೋದು ಹಾಗೆ. ಮತ್ತೆ ರೆಕಾರ್ಡೆಡ್ ವಿಡಿಯೋ ಸ್ಟ್ರೀಮಿಂಗ್. ಸೊ ರೆಕಾರ್ಡೆಡ್ ವಿಡಿಯೋ ಸ್ಟ್ರೀಮಿಂಗ್ ಅಂದ್ರೆ ನೀವು ಯೂಟ್ಯೂಬ್ ಹೋದ್ರೆ ತುಂಬಾ ವಿಡಿಯೋಗಳು ರೆಕಾರ್ಡೆಡ್ ವಿಡಿಯೋಸ್ ಅವೆಲ್ಲ. ಸೊ ನೀವು ಅಪ್ಲೋಡ್ ಮಾಡಿದ್ರೆ ಯಾವಾಗ ಹೋದ್ರೂ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಇಟ್ ಇಸ್ ಕಾಲ್ಡ್ ವೆಬ್ಸೈಟ್ಸ್, ವೆಬ್ಸೈಟ್ ಲಿಂಕ್ಸ್, ಮತ್ತೆ ಮೆಸೇಜಿಂಗು, ಇಮೇಲ್ಸ್ ಮಾಡೋದಂತದ್ದು ಇದೆಯಲ್ಲ, ಗೂಗಲ್ ಕ್ಲಾಸ್ ಅಂತ ಇದೆ, ಗೂಗಲ್ ಕ್ಲಾಸ್ ಮತ್ತು ಗೂಗಲ್ ಅಸೈನ್ಮೆಂಟ್ಸ್ ಅಂತ ಬರುತ್ತೆ. ಸೊ ಅಲ್ಲೆಲ್ಲ ನಿಮ್ಗೆ ಏನೋ ಮೇಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಅಸೈನ್ಮೆಂಟ್ ಕಳಿಸ್ತಾರೆ ಟೀಚರ್ಸ್. ಸೊ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ಅದನ್ನ ಓಪನ್ ಮಾಡಿಕೊಂಡು, ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು, ಅಲ್ಲಿ ಬಂದಿರುವಂತದ್ದು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೋತಾ ಇರ್ಬೋದು. ಸೊ ರೆಕಾರ್ಡೆಡ್ ಆಡಿಯೋ ವಿಡಿಯೋ ಸ್ಟ್ರೀಮಿಂಗ್ಸ್ ಇವೆಲ್ಲ ಕೂಡ ಅಸಿಂಕ್ರೋನಸ್ ಅಂತ ನಾನು ಹೇಳ್ತೀವಿ. ಡಿಪೆಂಡ್ಸ್ ಅಪಾನ್ ದ ನೀಡ್ ಅಂಡ್ ಸ್ಕೋಪ್ ಆಫ್ ದಿ ಸಬ್ಜೆಕ್ಟ್, ದ ಕಂಟೆಂಟ್ ಅಂಡ್ ಕನ್ವೀನಿಯನ್ಸ್ ಆಫ್ ದಿ ಸ್ಟೂಡೆಂಟ್. ಸೊ ಈ ಒಂದು ಅಸಿಂಕ್ರೋನಸ್ ಅಥವಾ ಸಿಂಕ್ರೋನಸ್ ಟೂಲ್ಸ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಡಿಪೆಂಡ್ಸ್ ಆನ್ ನಮ್ಮ ಒಂದು ಸಬ್ಜೆಕ್ಟು ಅಥವಾ ನಮ್ಮ ಮಕ್ಕಳ ಒಂದು ಇಂಟ್ರೆಸ್ಟು, ಅವರ ಒಂದು ಕನ್ವೀನಿಯನ್ಸ್. ಕೆಲವೊಂದು ಮಕ್ಕಳಿಗೆ ಇಂಟರ್ನೆಟ್ ಸಿಗಲ್ಲ, ಅವಾಗ ಏನ್ ಮಾಡ್ತೀವಿ ಅಂದ್ರೆ ಯಾವ್ದೋ ಶೇರ್ ಮಾಡಿರ್ತೀವಿ, ಅವ್ರು ಅದನ್ನ ಬಳಸ್ಕೊಂಡು ಯಾವಾಗ ಬೇಕಾದ್ರೂ ಅದನ್ನ ನೋಡ್ಕೊಂಡು ಕಲ್ತ್ಕೊಳ್ತಾರೆ, ಡೌನ್ಲೋಡ್ ಮಾಡ್ಕೊಂಡು ಕಲ್ತ್ಕೊಳ್ತಾರೆ ಆ ತರ. ಸೊ ಲರ್ನಿಂಗ್ ಅನ್ನೋದು ಇದೊಂದು ಚಾಲೆಂಜ್ ಅಲ್ಲ, ಆಪರ್ಚುನಿಟಿ. ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಲರ್ನಿಂಗ್ ಇಸ್ ನಾಟ್ ಎ ಚಾಲೆಂಜ್, ಇಟ್ ಇಸ್ ಅನ್ ಆಪರ್ಚುನಿಟಿ. ಸೊ ಸಿಕ್ಕಿರುವಂತ ಎಲ್ಲ ಆಪರ್ಚುನಿಟೀಸ್ ನಾವು ಬಳಸ್ಕೊಳ್ಳೋಣ ಅನ್ನೋದು. ಓಕೆ, ಸೊ ನೋಟಿಫಿಕೇಶನ್ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ಸ್ ಗೆ ಫಾಲೋ ದ ವೀಕ್ಲಿ ಅನೌನ್ಸ್ಮೆಂಟ್ ಆಫ್ ಎ ಟಾಪಿಕ್. ಸೊ ಇವತ್ತಿನ ಟಾಪಿಕ್ ಅಥವಾ ಇವತ್ತಿನ ದಿನ ಏನೇನ್ ಮಾಡ್ತೀವಿ ಅಂತ ಹೇಳಿರ್ತಾರೆ, ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿ. ರೆಸ್ಪಾಂಡ್ ದ ಕ್ವಶನ್ಸ್ ಪೋಸ್ಟ್ ಇನ್ ದ ಆನ್ಲೈನ್ ಫೋರಂ. ಸೊ ಆನ್ಲೈನ್ ಫೋರಂ ಅಲ್ಲಿ ನಿಮ್ಗೆ ಏನೇನು ಕ್ವಶನ್ಸ್ ನ ಪೋಸ್ಟ್ ಮಾಡಿರ್ತಾರೆ, ರೆಸ್ಪಾಂಡ್ ಮಾಡ್ತಾ ಹೋಗಿ. ಓಕೆ, ಕ್ವಶನ್ಸ್ ಏನಾದ್ರು ಕೇಳಿದ್ರೆ, ಸರಿ ಏನಾದ್ರು ಕೇಳಿದ್ರೆ ರೆಸ್ಪಾಂಡ್ ಮಾಡಿ. ಪ್ರೊವೈಡ್ ದ ಫೀಡ್ಬ್ಯಾಕ್ ಫಾರ್ ದಿ ಅಸೈನ್ಮೆಂಟ್. ನಮ್ಗೇನಾದ್ರು ಅಸೈನ್ಮೆಂಟ್ ಕೊಟ್ರೆ, ವರ್ಕ್ ಕೊಟ್ರೆ, ಅದನ್ನ ಪ್ರೊವೈಡ್ ಮಾಡಿ, ಮತ್ತೆ ಕೊಡಿ, ಅದನ್ನ ವಾಪಸ್ ಕೊಡಿ ನಮಗೆ. ನನಗೆ ನಾನು ಏನೋ ವರ್ಕ್ ನ ಮಾಡ್ಕೊಬೋದು ಅಂದ್ರೆ ಅದನ್ನ ಮತ್ತೆ ನನ್ಗೆ ರಿಪ್ಲೈ ಕೊಡಿ. ಅದ್ರ ಬಗ್ಗೆ ನಮ್ಗೆ ಏನ್ ಮಾಡ್ತಾ ಇದೀರಾ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಫೀಡ್ಬ್ಯಾಕ್ ಕೊಡಿ. ಇದು ನಿಮ್ಗೆ ಇರ್ಬೇಕಾಗಿರುವಂತ ಸ್ಟೂಡೆಂಟ್ಸ್ ಗೆ, ರೈಟ್? ಸೊ ಚಾಲೆಂಜಿಂಗ್ ಇಸ್ ಎಸೆನ್ಸ್ ಆಫ್ ಲರ್ನಿಂಗ್. ಟರ್ನ್ ಚಾಲೆಂಜಿಂಗ್ ಟು ದ ಅಪರ್ಚುನಿಟೀಸ್, ಟರ್ನ್ ಲರ್ನ್ ಅನ್ಲರ್ನ್ ಅಂಡ್ ರೀಲರ್ನ್. ಸೊ ಫಾಲೋ ದಿ ಎಟಿಕ್ವೆಟ್ಸ್ ಆಫ್ ದಿ ಲರ್ನಿಂಗ್ ಅಂಡ್ ಆರ್ ಬೆಸ್ಟ್ ಪ್ರಾಕ್ಟೀಸಸ್. ದೀಸ್ ಆರ್ ದಿ ಥಿಂಗ್ಸ್ ವಿ ಡಿಸ್ಕಸ್ ಟುಡೇ. ಸೊ ಫಸ್ಟ್ಲಿ ವಿ ಡಿಸ್ಕಸ್ ಅಬೌಟ್ ಚಾಲೆಂಜಸ್ ಇನ್ ಎಸೆನ್ಸ್ ಆಫ್ ಲರ್ನಿಂಗ್ ಅಂಡ್ ಟರ್ನ್ ಚಾಲೆಂಜಸ್ ಇಂಟು ಆರ್ ಅಪರ್ಚುನಿಟೀಸ್. ಲರ್ನ್ ಅನ್ಲರ್ನ್ ಅಂಡ್ ರೀಲರ್ನ್. ಫಾಲೋ ದಿ ಎಟಿಕ್ವೆಟ್ಸ್ ಆಫ್ ಆನ್ಲೈನ್ ಲರ್ನಿಂಗ್. ಸೊ ಏನೇನು ಆನ್ಲೈನ್ ಲರ್ನಿಂಗ್ ಎಟಿಕ್ವೆಟ್ಸ್ ಇದೆ ಅದನ್ನ ಫಾಲೋ ಆಗಿ, ಹಾಗೆ ಅಡಾಪ್ಟ್ ದಿ ಬೆಸ್ಟ್ ಪ್ರಾಕ್ಟೀಸ್. ಯಾವ್ದಾದ್ರು ಬೆಸ್ಟ್ ಪ್ರಾಕ್ಟೀಸ್ ಅಂತ ಇದೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ಸೊ ನಾನು ಇವತ್ತಿನ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈಗ
ಸೊ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಗೀಚೋದಕ್ಕೆ ಸ್ಕ್ರೀನ್ ಕೊಡ್ತಾ ಇದ್ದೀನಿ, ಬೇಗ ಗೀಚ್ಬಿಡಿ ಯಾಕಂದ್ರೆ ಟೈಮ್ ಇಲ್ಲ. ಗೀಚರ್ ಯಾರಾದ್ರೂ ಇದ್ರೆ ಈ ತರ ಗೀಚ್ಬಿಡಿ, ಓಕೆ. ಕಲರ್ ಕಲರ್ ತಗೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಅಲ್ಲ ಕಲರ್ ನ ತಗೊಂಡು ಗೀಚಿ. ಎಸ್, ಸೊ ಗೀಚ್ ಹಾಕ್ಬೋದು, ಬೇಗ ಆಫ್ ಆಗುತ್ತೆ. ಮಧುಶ್ರೀ, ರಂಜಿತ್, ಗೀಚಿ 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 ಚೆನ್ನಾಗಿದೆ ಗೀಚಿ. ನನ್ಗೆ ಗೊತ್ತಾಗುತ್ತೆ ಯಾರು ಗೀಚ್ತಾ ಇದ್ದಾರೆ ಅಂತ. ಅಕ್ಷರ, ವೆರಿ ಗುಡ್. ಮಧುಶ್ರೀ, ಅಕ್ಷರ ಇಷ್ಟೇ ನಾ, ಮಧುಶ್ರೀ ಅಕ್ಷರ ಇಬ್ರೆ ನಾ ಗೀಚ್ತಾ ಇರೋದು, ನಾನು ಗೀಚ್ತಾ ಇದ್ದೀನಿ. ಸಿ ಗೀಚ್ತಾ ಇರೋದು ನಾನೇ. ದಿಸ್ ಇಸ್ ಅ ವೈಟ್ ಬೋರ್ಡ್, ನಿಮ್ಗೆ ಏನ್ ಬೇಕೋ ಅದನ್ನ ಗೀಚ್ಬೋದು. ನೋಡೋಣ ಯಾರು ಜಾಸ್ತಿ ಗೀಚ್ತಾರೆ ಅಂತ. ಓಕೆ, ಎನಿ ಹೌ ಥ್ಯಾಂಕ್ ಯು ಸೋ ಮಚ್. ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೆ ಇದು ಸ್ಟಾಪ್ ಆಗ್ಬೋದು. ಸೊ ಐ ವಿಲ್ ಕಮ್ ವಿತ್ ಅ ನ್ಯೂ ಕಂಟೆಂಟ್ ಟುಮಾರೋ. ಸೊ ನಾಳೆ ದಿನ ಹೊಸ ಕಂಟೆಂಟ್ ಜೊತೆ ನಿಮ್ ಜೊತೆಗೆ ಬಂದು ಮಾತಾಡ್ತೀನಿ. ಓಕೆ, ಓಹೋ ಯಾರು ರಂಜಿತ್, ಹ್ಮ್ ವೆರಿ ಗುಡ್ ವೆರಿ ಗುಡ್. ಓಕೆ 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 ಓಕೆ. ಸೊ ಗೀಚಿ ಗೀಚಿ ಗೀಚಿ, ನಿಮ್ಗೆ ಎಲ್ಲವರೆಗೂ ಖುಷಿ ಆಗತ್ತೋ ಅಷ್ಟವರೆಗೂ ಈ ಒಂದು ಬೋರ್ಡ್ ಮೇಲೆ ಗೀಚಿ, ನೋ ಪ್ರಾಬ್ಲಮ್. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಏನೋ ಸ್ಟಾರ್ಟಿಂಗಲ್ಲಿ ಹಾಕಿದಾರಲ್ಲ ಸರ್, ಸಾಕು ಸರ್. ಓಕೆ ಸರ್, ಆಯ್ತಮ್ಮ ಮುಗಿಸಿದ್ದೀನಲ್ವಾ, ಮುಗಿಸಿದ್ದೀನಿ ಮುಗಿಸಿದ್ದೀನಿ, ಆಯಿತು. ಏನಾದರೂ ಡೌಟ್ಸ್ ಇದೆಯಾ, ಎನಿಬಡಿ ಹ್ಯಾವ್ ಅ ಡೌಟ್ಸ್? ಎನಿ ಡೌಟ್? ನೋ ಡೌಟ್, ನಮ್ಮ ಮಕ್ಕಳಿಗೆ ಡೌಟೇ ಇರಲ್ಲ, ಎಲ್ಲರೂ ಆರಾಮ್ಸೆ. ಏನಾದರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್, ಆರ್ ಯು ಕ್ಯಾನ್ ಅನ್ಮ್ಯೂಟ್ ಯುವರ್ ಸೆಲ್ಫ್. ನಿಮ್ಮ ವಾಯ್ಸ್ನ ನೀವು ಅನ್ಮ್ಯೂಟ್ ಮಾಡ್ಕೋಬಹುದು.